ಬರಹಗಳನ್ನು ಓದ್ತಾ ಓದ್ತಾ ನಮಗೆ ಪತ್ರಿಕಾ ರಂಗದ ಬಗ್ಗೆ ಪ್ರೀತಿ ಹುಟ್ಟುತ್ತಾ ಹೋಯಿತು. ನಿಮ್ಮ ಓದು, ನಿಮ್ಮ ಆಲೋಚನೆ, ನೀವು ನೋಡಿದನ್ನು, ನೀವು ಕಟ್ಕೊಂಡ ಒಳನೋಟಗಳು ನಿಮ್ಮ ಕೆಲಸಕ್ಕೆ ಸಹಕಾರಿಯಾದ್ವಾ ಸರ್? ಮಾಧ್ಯಮಗಳ ಒಂದು ವಿಶೇಷತೆ ಏನಂತಂದ್ರೆ, ಸಮಾಜದ ಜೊತೆಗೆ ಒಂದು ನೇರ ನಂಟನ್ನು ಹೊಂದಿರುವಂಥ ವೈಶಿಷ್ಟ್ಯತೆಯೊಂದಿಗೆ ಎಲ್ಲ ಮಾಧ್ಯಮ ಸಂಸ್ಥೆಗಳ ಐಡೆಂಟಿಟಿ ಇರ್ತದೆ. ಡಾಕ್ಟರ್ ಸತೀಶ್ ಕುಮಾರ್ ಅಂಡಿಂಜೆ ಅವರು, ರಾಜೇಂದ್ರ ಚೆನ್ನಿ ಸರ್ ಅವರು, ಮತ್ತು ನನ್ನ ಗೆಳೆಯ ಅವರು ಪ್ರಜಾವಾಣಿಯಲ್ಲಿ ವರ್ಕ್ ಮಾಡ್ತಾರೆ ಈಗ, ಧನ್ಯಪ್ರಸಾದ್ ಅಂತೇಳಿ, ಅವರು ಮೂವರ ಒತ್ತಾಸೆಯೊಂದಿಗೆ ನಾನು ಪ್ರಾಧ್ಯಾಪಕ ಹುದ್ದೆಗೆ ಬಂದೆ. ನಾಗಾಭರಣ ಅವರ ಸಿನಿಮಾಗಳ ಬಗ್ಗೆನೇ ಈ ಸಂಶೋಧನೆ ಮಾಡಬೇಕಂತ ನಿಮ್ಗೆ ಅನ್ನಿಸ್ತು, ಮತ್ತು ಅದರಲ್ಲಿ ನೀವು ಪಡ್ಕೊಂಡ ಅನುಭವಗಳು ಸರ್? ಸಾಮಾಜಿಕವಾಗಿ ಸಂವಾದಿಸಿಕೊಳ್ಳುವ ಗುಣದ ಸಿನಿಮಾ ಒಂದು ಹೊಸ ಎತ್ತರವನ್ನು ತಲುಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಎತ್ತರವನ್ನು ತಲುಪಿಕೊಳ್ಳಬಲ್ಲ ಸಾಮರ್ಥ್ಯದ ಸಿನಿಮಾಗಳನ್ನು ಕಾಣಿಕೆಗಳನ್ನಾಗಿ ನೀಡಿದವರು ನಾಗಾಭರಣ ಅಂತ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಹುಲಿಕುಂಟೆ. ಝೂಮಿಕ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿ ಬಂದು ಇವರು STM ಪತ್ರಿಕೋದ್ಯಮ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಪಾಠ ಮಾಡೋದ್ರ ಜೊತೆಗೆ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಕೆಲಸ ಮಾಡಿರುವಂಥ ಪತ್ರಕರ್ತರು, ಸಾಹಿತಿ, ಸಂಗೀತ ಸಂಯೋಜಕ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿರಾಟ್ ಪದ್ಮನಾಭ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ STM ಪಾಠ ಮಾಡ್ತಾ ಪತ್ರಿಕೋದ್ಯಮದಲ್ಲಿ ನೀವು ರಿಪೋರ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ, ಯಾಕೆ ನಿಮಗೆ ಪತ್ರಿಕೋದ್ಯಮ ಅನ್ನೋದು ಸೇಳಿತು, ಅದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕಿದ್ದ ಕಾರಣಗಳೇನು ಸರ್? ಆಯ್ಕೆಯ ಕಾರಣಗಳನ್ನು ಪಟ್ಟಿ ಮಾಡೋದಾದರೆ, ಆ ಭಾಷೆ ಮತ್ತು ಭಾಷೆಯ ಜೊತೆಗಿನ ಕಂಟೆಂಟ್, ನಾವು ಎಲ್ಲ ಹೈಸ್ಕೂಲ್ ದಿನಗಳಲ್ಲಿ ಓದುವ ಕಾಲಕ್ಕೆ ಮತ್ತು PUC ಹಂತದಲ್ಲಿ ಓದುವ ಕಾಲಕ್ಕೆ ಪತ್ರಿಕೆಗಳನ್ನು ಓದುವ ಮತ್ತು ಓದಿಸುವಂತಹ ಒಂದು ಪರಂಪರೆ ಇತ್ತಲ್ಲ, ಅದು ತುಂಬ ಭಿನ್ನವಾಗಿತ್ತು. ಆಮೇಲೆ ಆ ಬರಹಗಳನ್ನು ಓದ್ತಾ ಓದ್ತಾ ನಮಗೆ ಪತ್ರಿಕಾ ರಂಗದ ಬಗ್ಗೆ ಪ್ರೀತಿ ಹುಟ್ಟುತ್ತಾ ಹೋಯಿತು. ಅಂದರೆ ಭಾಷೆಯ ಜೊತೆಗೂ ಒಂದು ವೈಚಾರಿಕ ಗಾಂಭೀರ್ಯ ಇರ್ತದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ಬರಹಗಾರರ ಪರಂಪರೆ ಇತ್ತಲ್ಲ, ಅದು ಸಾಹಿತ್ಯದ ಪರಂಪರೆ ಆಗಿರ್ಬೋದು, ಪತ್ರಕರ್ತರ ಪರಂಪರೆ ಆಗಿರ್ಬೋದು. ಆ ಬರಹಗಳನ್ನು ಓದ್ತಾ ಓದ್ತಾ ನಮಗೆ ಅರಿವಿಲ್ಲದ ಹಾಗೆ ಮಾಧ್ಯಮದ ಬಗ್ಗೆ ಒಂದು ಪ್ರೀತಿ ಹುಟ್ಟಿತು. ನೀವು ಮಾಧ್ಯಮದ ಬಗ್ಗೆ ಪ್ರೀತಿ ಹುಟ್ಟಿದ್ದು ಅಂತ ಹೇಳಿದ ಕಾರಣಕ್ಕೆ ನನಗೆ ನಿಮ್ಮ ಕುಟುಂಬದ ವಾತಾವರಣ ಅಥವಾ ಇವಾಗ ಯಾವುದೇ ಒಂದು ಕೆಲಸಕ್ಕೆ ವ್ಯಕ್ತಿಯ ಬಾಲ್ಯ ತುಂಬ ಮುಖ್ಯವಾಗುತ್ತೆ, ಅದು ಬೇಸ್ ಅಂತಲೇ ಹೇಳ್ಬೋದು. ನಿಮ್ಮ ಬಾಲ್ಯದಲ್ಲಿ ನೀವು ಓದೋಕ್ಕೆ ಶುರು ಮಾಡಿದ್ದು ಅಥವಾ ಮನೆಯ ವಾತಾವರಣ ಹೇಗಿತ್ತು ಅಂತ? ಹೌದು, ನಮ್ಮ ಕುಟುಂಬ ಅಂದಾಗ ನನ್ನ ತಂದೆ ಶಿಕ್ಷಕರಾಗಿದ್ದರು, ಬೋಧನಾ ವೃತ್ತಿಯಲ್ಲಿದ್ದರು, KNagendra ಅಂತೇಳಿ. ಅವರು ನಮ್ಮ ಭಾಗದಲ್ಲಿ ಅಂದರೆ ರಾಯಚೂರು ಆಚೆಗಿನ ಕೃಷ್ಣ, ನಮ್ಮದು ಮೂಲ ಊರು ಕೃಷ್ಣ ಆಗಿರೋದ್ರಿಂದ ಅಲ್ಲಿ ಗಡಿನಾಡ ಕನ್ನಡದ ಭಾಗ, ಅದು ಮಾತೃಭಾಷೆ ಕನ್ನಡ, ಆಡಳಿತ ಭಾಷೆ ತೆಲುಗು ಆಗಿರುವಂಥ ಭಾಗ. ಅಲ್ಲಿ ಕನ್ನಡದ ಶಾಲೆಗಳಿಗಾಗಿ ಅವರು ನನ್ನ ತಂದೆ ಹೋರಾಟ ಮಾಡ್ತಾಯಿದ್ರು. ಆ ವಾತಾವರಣದಲ್ಲೇ ನಾನು ಬೆಳೆದೆ. ಅಂದರೆ ಮನೆಯಲ್ಲಿ ಬೇರೆ ಬೇರೆ ಪತ್ರಿಕೆಗಳನ್ನು ತರಿಸುವಂಥ ಒಂದು ಆದ್ಯತೆ ಇತ್ತು ನಮ್ಮ ಮನೆಯಲ್ಲಿ. ಆ ಪತ್ರಿಕೆಗಳನ್ನು, ಬೇರೆ ಬೇರೆ ಪತ್ರಿಕೆಗಳನ್ನು ಓದೋದು ಮತ್ತು ಬೇರೆ ಬೇರೆ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿಸೋದು, ನಮ್ಮ ತಂದೆ ಹೋದಾಗಲೆಲ್ಲ ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೆ, ಈ ಓರಿಯೆಂಟೇಷನ್ ಇದೆಯಲ್ಲ, ನನಗೆ ಮಾಧ್ಯಮದ ಬಗ್ಗೆ ಪ್ರೀತಿ ಹುಟ್ಟುವ ಒಂದು ಪ್ರೇರಣಾತ್ಮಕ ವಾತಾವರಣವನ್ನು ಸೃಷ್ಟಿಸಿತು. ಮತ್ತು ಆ ಓದಿನ ಓರಿಯೆಂಟೇಷನ್ ಇದೆಯಲ್ಲ, ಅದು ತುಂಬ ಭಿನ್ನವಾಗಿತ್ತು ಅಂತ ಅನ್ಸುತ್ತೆ. ಅಂದರೆ ಶಾಲಾ ಕಾಲೇಜಿನ ಓದು ಒಂದು ಕಡೆಗಾದರೆ, ಅದರ ಆಚೆಗಿನ ಈ ಬಗೆಯ ಸಾಹಿತ್ಯಕ ಓರಿಯೆಂಟೇಷನ್, ಸಾಂಸ್ಕೃತಿಕ ಕಾಂಟೆಕ್ಸ್ಟ್ನ ಓರಿಯೆಂಟೇಷನ್ ನಮಗೆ ತುಂಬ ಕಲಿಕೆಗೆ ಒಂದು ಅವಕಾಶ ಮಾಡಿಕೊಟ್ಟಿತ್ತು ಅನ್ಸುತ್ತೆ. ಹಾಗಾಗಿ ನನಗೆ ಅದು ಭಾಷೆ ಬರವಣಿಗೆಯನ್ನು ಕಲಿಯುವ ಕಾಲಕ್ಕೆ ಭಾಷೆಯ ಒಂದು ಗಾಂಭೀರ್ಯವನ್ನು ಗಮನಿಸೋದಾಗಲಿ, ಮತ್ತು ಆ ಮುಖಾಂತರ ನಮಗೆ ದಕ್ಕುವಂಥ ವಿವೇಕದ ಆಲೋಚನಾ ಕ್ರಮಗಳಾಗಲಿ, ಅವೆಲ್ಲವುಗಳು ನಮ್ಮ ಮೇಲೆ ತುಂಬ ಪರಿಣಾಮ ಬೀರೋದು ಅಂತ ಅನ್ಸುತ್ತೆ. ಈಗ ನೀವು ಇಷ್ಟೆಲ್ಲ ಒಳನೋಟಗಳನ್ನ ಇಟ್ಕೊಂಡು ಓದಿನ ಗಟ್ಟಿ ಹಿನ್ನೆಲೆಯಿಂದ ಬಂದವರು ನೀವು, ನೀವು ವಿಜಯ ಕರ್ನಾಟಕ ಸೇರಿದಂತೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮ ಓದು, ನಿಮ್ಮ ಆಲೋಚನೆ, ನೀವು ನೋಡಿದನ್ನು, ನೀವು ಕಟ್ಕೊಂಡ ಒಳನೋಟಗಳು ನಿಮ್ಮ ಕೆಲಸಕ್ಕೆ ಸಹಕಾರಿಯಾದ್ವಾ ಸರ್? ಮಾಧ್ಯಮದ ನಿಮ್ಮ ಅನುಭವ. ಹೌದು, ಅದು ತುಂಬ ಪ್ರಮುಖವಾದ ಪಾತ್ರ ವಹಿಸಿದ್ವು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಕಲಿಯುವ ಕಾಲಕ್ಕೆ ಒಂದು ಬಗೆಯ ವಿವೇಕವನ್ನು ಕಟ್ಟಿಕೊಳ್ತೇವೆ, ಅದರಿಂದ ಹೊರಗೆ ಬಂದಾಗ
ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸುವಾಗ ಅಲ್ಲಿ ಒಂದು ಬಗೆಯ ಸಂವೇದನೆಯನ್ನು ಕಲಿತಾ ಹೋಗ್ತೇವೆ. ಮಾಧ್ಯಮಗಳ ಒಂದು ವಿಶೇಷತೆ ಏನಂತಂದರೆ ಸಮಾಜದ ಜೊತೆಗೆ ಒಂದು ನೇರ ನಂಟನ್ನು ಹೊಂದಿರುವಂಥ ವೈಶಿಷ್ಟ್ಯತೆಯೊಂದಿಗೆ ಎಲ್ಲ ಮಾಧ್ಯಮ ಸಂಸ್ಥೆಗಳ ಐಡೆಂಟಿಟಿ ಇರ್ತದೆ. ನಾವು ಅಲ್ಲಿ ಕೆಲಸ ಮಾಡುವ ಕಾಲಕ್ಕೆ ನೇರವಾಗಿ ಸಮಾಜದ ಜೊತೆಗೆ ನಾವು ನಂಟನ್ನು ಪ್ರತಿಷ್ಠಾಪಿಸಿಕೊಳ್ತೀವಿ. ಅಂದರೆ ಜನರ ಜೊತೆಗೆ ಬೆರೆತು ಮಾತಾಡುವಂಥದ್ದು, ಅದರ ಮುಖಾಂತರ ನಮಗೇನೋ ಒಂದು ಹೊಸ ಸಂಗತಿಗಳು ಗೊತ್ತಾಗುವಂಥದ್ದು, ಅದನ್ನು ವರದಿಗಳ ಮುಖಾಂತರ ಕೊಡುವಂಥದ್ದು, ಲೇಖನಗಳ ಮುಖಾಂತರ ಕಟ್ಟಿಕೊಡುವಂಥದ್ದು, ಇದು ಈ ಕೆಲಸದ ಪ್ರಕ್ರಿಯೆ ಇದೆಯಲ್ಲ, ಇದು ನಮ್ಮೊಳಗಿನ ಸಮಾಜ ಪರ ಜನಪರ ಸಂವೇದನೆಯನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ. ಯಾವಾಗ ನಮ್ಮೊಳಗೆ ಜನಪರ ಸಂವೇದನೆ ಗಟ್ಟಿಗೊಳ್ತಾ ಹೋಗುತ್ತಲ್ಲ, ನಾವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಮುಖವಾಗಿರುವಂಥ ಪ್ರಯೋಗಗಳನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಆವಾಗಲೇ ಬರಹ ಒಂದು ಪ್ರಯೋಗಶೀಲತೆ ಎತ್ತರವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಮಾಧ್ಯಮಗಳಿಗಿರುವಂಥ ಶಕ್ತಿನೇ ಅದು ಅಂತ. ಆ ಮಾದರಿಗಳು ನಮ್ಮ ಜೊತೆಗಿದ್ದಾಗ ಅದನ್ನು ನೋಡ್ತಾ ನೋಡ್ತಾ ನಾವು ಕೆಲಸ ಮಾಡ್ತಾ 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 ನಮ್ಮದೇ ಆದ ಒಂದು ಪ್ರಯೋಗಶೀಲತೆಯನ್ನು ಕಂಡುಕೊಳ್ತೀವಲ್ಲ, ಅದು ನಮಗೆ ತುಂಬ ದೊಡ್ಡದಾದ ಕಾಣಿಕೆ ಅಂತ ಅನಿಸುತ್ತೆ. ನಾವು ಮಾಧ್ಯಮ ವೃತ್ತಿಯನ್ನು ಕೆಲಸ ಮಾಡೋ ಕಾಲಕ್ಕೂ ನಿಜ, ಆ ಮಾಧ್ಯಮ ವೃತ್ತಿಯನ್ನು ಬಿಟ್ಟು ಬೋಧನಾ ವೃತ್ತಿಗೆ ಬಂದಾಗಲೂ ಕೂಡ ಅದು ಹೊಸ ಡೈಮೆನ್ಷನನ್ನು ಪಡೆದುಕೊಳ್ತದೆ. ದಟ್ ಈಸ್ ದ ಬ್ಯೂಟಿ ಆಫ್ ಮೀಡಿಯಾ ಪ್ರೊಫೆಷನ್ ಆಸ್ ವೆಲ್ ಆಸ್ ಟೀಚಿಂಗ್ ಪ್ರೊಫೆಷನ್ ಅನ್ಸುತ್ತೆ ನಮಗೆ. ಸರಿ, ಇವಾಗ ನೀವು ಹೇಳಿದ್ರೆ ಮಾಧ್ಯಮ ಅನ್ನೋದು ಜನಪರವಾಗಿ ಜನರ ಜೊತೆ ಸಂವೇದನೆ ಇಟ್ಕೊಂಡು ಬರಲಿಕ್ಕೆ ಸಹಕಾರಿಯಾಗುತ್ತೆ ಅಂತ. ಇವತ್ತಿನ ಮಾಧ್ಯಮ ಎದುರಿಸ್ತಿರೋ ಸವಾಲುಗಳಿದೆಯಲ್ಲ ಸರ್, ಅದು ತುಂಬ ಭಿನ್ನವಾಗಿದೆ. ನೀವು ಹೇಳ್ತಿರೋ ಜರ್ನಲಿಸಮ್ನ ನಾವು ಇವತ್ತು ನೋಡೋಕ್ಕಾಗ್ತಿಲ್ಲ. ಅದು ಜನಪರವಾಗಿ ಮಾತಾಡ್ತಿದೆ ಅನ್ನೋದು ಎಲ್ಲೋ ಒಂದು ಕಡೆ 30% ಆ ಥರ ಜನಪರ ಮತ್ತು ಲಿಂಗ ಸಮಾನತೆಯ ಸಂವೇದನೆಗಳನ್ನ ಇಟ್ಕೊಂಡು ಮಾತಾಡ್ತಿರೋರು ತುಂಬ ಕಡಿಮೆ ಜನ ಅಂತಲೇ ಅನ್ನಿಸ್ತಿದ್ದಾರೆ. ಇವತ್ತಿನ ಜರ್ನಲಿಸ್ಟ್ಗಳಿಗೆ ಅಂದರೆ ಇವತ್ತಿನ ಪತ್ರಕರ್ತರಿಗೆ ವರದಿಗಾರರಿಗೆ ಇರೋ ಸವಾಲುಗಳೇನು ಸರ್? ಅಂದರೆ ಒಂದೊಂದು ಕಾಲಘಟ್ಟ ಒಂದೊಂದು ಬಗೆಯ ಸವಾಲುಗಳನ್ನು ಹಾದು ಬರಬೇಕಾಗ್ತದೆ. ಇದು ಕಾಲದ ಅನಿವಾರ್ಯತೆಯ ಕೂಡ ಹೌದು. ಅಂದರೆ ಈ ಕೊರಗುಗಳು ಇರ್ತವೆ, ಅಂದರೆ ಎಲ್ಲವೂ ಸರಿ ಇಲ್ಲ ಅನ್ನುವ ಕೊರಗುಗಳು ಇರ್ತವೆ. ಬಟ್ ನಾನು ಅದನ್ನು ಈ ಬಿಕ್ಕಟ್ಟನ್ನು ಹೆಂಗೆ ನೋಡ್ತೀನಿ ಅಂತಂದರೆ, ನಾವು ಆ ಕೊರಗುಗಳ ಮಧ್ಯೆ ನಿಂತುಕೊಂಡು ಅವುಗಳನ್ನು ಹೇಗೆ ಎದುರುಗೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವಾಗ ನಮಗೆ ಮುಖ್ಯ ಆಗೋದು ನಮ್ಮ ಫೌಂಡೇಶನ್, ನಮ್ಮ ಅದು ಫೌಂಡೇಶನ್ ಇತಿಹಾಸದ ಮುಖಾಂತರ ಬರ್ಬೋದು, ನಮ್ಮ ಕಲ್ಚರ್ ಮುಖಾಂತರ ಬರ್ಬೋದು. ಅದನ್ನು ನಾನು ಹೇಗೆ ಗ್ರಹಿಸಿಕೊಳ್ತೀನಿ ಅನ್ನೋದ್ರ ಮೇಲೆ ನಾನು ತುಂಬ ಆಪ್ಟಿಮಿಸ್ಟಿಕ್ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೇನೆ. ಅಂದರೆ ಈ ಹೊಸ ಕಾಲಘಟ್ಟ ಅಂತ ಬಂದಾಗ ಹೊಸ ಸವಾಲುಗಳ ಜೊತೆಗೆ ಇರಲೇಬೇಕಾಗ್ತದೆ. ಅದು ತಾಂತ್ರಿಕವಾಗಿರುವಂಥ ಸವಾಲುಗಳಿರ್ತವೆ, ಕಂಟೆಂಟ್ ಸೆಂಟ್ರಿಕ್ ಸವಾಲುಗಳಿರ್ತವೆ, ಅದು ಕಾಲದ ಪ್ರವಾಹ ಹಾಗೇನೇ ಇರ್ತದೆ. ಆದರೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಒಂದು ತಲೆಮಾರಿನ ಕುರಿತಾಗಿ ಹಿರಿಯ ತಲೆಮಾರು, ಹೊಸ ತಲೆಮಾರಿನ ಕುರಿತಾಗಿ ಹಿರಿಯ ತಲೆಮಾರು, ಒಂದು ಬಗೆಯ ವಿಷಾದ, ಒಂದು ಬಗೆಯ ಕೊರಗುಗಳು ಇದ್ದೇ ಇರ್ತವೆ. ಆದರೆ ನನಗೇನು ಅನ್ಸುತ್ತಂದ್ರೆ, ಈ ಕೊರಗುಗಳನ್ನು ಎದುರುಗೊಳ್ಳುವ ಸಾಮರ್ಥ್ಯವನ್ನು ನಾನು ಹೆಂಗೆ ಗಳಿಸ್ಕೊಡ್ತೇನೆ ನಿಜವಾದ ಐತಿಹಾಸಿಕ ಪ್ರಜ್ಞೆಯೊಂದಿಗೆ, ನಿಜವಾದ ಸಾಂಸ್ಕೃತಿಕ ಪ್ರಜ್ಞೆಯೊಂದಿಗೆ, ನಿಜವಾದ ಪರಂಪರೆಯ ಆಲೋಚನಾ ಕ್ರಮಗಳ ಜೊತೆಗೆ ನಾನು ಭಿನ್ನವಾಗೋದಕ್ಕೆ ಟ್ರೈ ಮಾಡ್ತೇನೆ. ಅವಾಗ ನಾನು ನಾನು ಒಬ್ಬ ವರದಿಗಾರನಾಗಿದ್ದರೆ ಆ ವರದಿಗಾರಿಕೆಯ ಪರಂಪರೆಯ ಶ್ರೇಷ್ಠತೆಯನ್ನು ಇನ್ನಷ್ಟು ವಿಸ್ತಾರ ಮಾಡೋ ರೀತಿಯಲ್ಲೇ ಕೆಲಸ ಮಾಡ್ತೀನಿ. ಅಥವಾ ನಾನು ನಿರ್ದೇಶಕನಾದರೆ, ಸಿನಿಮಾ ನಿರ್ದೇಶಕ ಆದರೆ, ಆ ನಿರ್ದೇಶಕ ಪರಂಪರೆಯ ಅಷ್ಟು ಫೌಂಡೇಶನಲ್ ಆಸ್ಪೆಕ್ಟ್ಸನ್ನು ತುಂಬ ಚೆಂದ ಗೊತ್ತು ಮಾಡಿಕೊಂಡು ನಾನು ಅದನ್ನು ಎನ್ರಿಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಎಂಥದ್ದೇ ಸವಾಲುಗಳ ಇದ್ದಾಗಲೂ ಕೂಡ ನಾನು ನನ್ನ ಗಮ್ಯ ಏನಿರ್ತದೆ ಅಂದರೆ ಎನ್ರಿಚ್ಡ್ ಟೆಕ್ಸ್ಟನ್ನು ಕಟ್ಟಿಕೊಡೋದರ ಕಡೆಗೆ ಇರ್ತದಲ್ಲ. ನಾನು ಒಬ್ಬ ಬರಹಗಾರ ಆದರೆ ನಾನು ತುಂಬ ಭಿನ್ನವಾದ ಬರಹಗಳನ್ನು ಬರೀಬೇಕು ಅನ್ನುವಂಥ ಹಂಬಲ ಅದು ಜನಪರತೆಯ ಜೊತೆಗೇ ಗುರುತಿಸ್ಕೊಂಡಿರ್ತದೆ. ಅವಾಗ ಅದು ಪ್ರಯೋಗಶೀಲತೆ ಅನಿಸುತ್ತೆ. ಅವಾಗ ಈ ಥರದ ಎಂಥದ್ದೇ ಸವಾಲುಗಳಿದ್ದರೂ ಕೂಡ ಆ ಗಟ್ಟಿಯಾಗಿರುವಂಥದ್ದನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ, ಅದೇ ಶಾಶ್ವತವಾಗಿ ಉಳಿತದೆ ಅಂತ ಅನಿಸುತ್ತೆ ನನಗೆ. ಈಗ ನೀವು ಪತ್ರಿಕೋದ್ಯಮನ ನೀವು ಕೆಲಸ ಮಾಡ್ತಾನೆ ಮಕ್ಕಳಿಗೆ ಕಲಿಸೋಕೆ ಶುರು ಮಾಡ್ತೀರಾ. ಈಗಿನ ಮಕ್ಕಳಿಗೆ ನೀವು ಆ ವೃತ್ತಿಯಾಗಿ ಪತ್ರಿಕೋದ್ಯಮನ ಕಲಿಸುವಾಗ ಹೊಸ ತಲೆಮಾರಿನ ಜೊತೆ ನೀವು ಮಿಂಗಲ್ ಆಗ್ತಾನೆ ಇರ್ತೀರ. ಮತ್ತು ನೀವು ಹೇಳಿದ್ರಿ ಹಿಂದಿನ ತಲೆಮಾರು ಅಥವಾ ಹೊಸ ತಲೆಮಾರನ್ನು ನೋಡೋ ಬಗೆ ಹಾಗೆ ಇರುತ್ತೆ ಅಂತ. ಆದರೆ ಈಗ ಇವಾಗ ನಾನು ಕೂಡ ಹೊಸ ತಲೆಮಾರಿನ ಪತ್ರಿಕೋದ್ಯಮ ಓದಿ ಮೀಡಿಯಾಗೆ ಬಂದಮೇಲೆ ನಾವು ಎದುರಿಸೋ ಸವಾಲುಗಳಿರುತ್ತಲ್ಲ, ಇವಾಗ ನಮ್ಮ ಸುತ್ತಮುತ್ತಿನ ಮಕ್ಕಳನ್ನ ನೋಡುವಾಗ, ಅದು ನಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳನ್ನ ನಾನು ತುಂಬ ನೋಡುವಾಗ, ಎಲ್ಲೋ ಒಂದು ಕಡೆ ನೀವು ಹೇಳಿದಂಥ ಒಳನೋಟಗಳಾಗಲಿ ಸಂವೇದನೆಗಳಾಗಲಿ ಅಥವಾ ನಮ್ಮ ಹಿಂದಿನ ಅರಿವು ಅಂದರೆ ಅದು ನಡೆದು ಬಂದ ಹಾದಿ ಬಗ್ಗೆ ಅಷ್ಟರ ಮಟ್ಟಿಗೆ ತಿಳುವಳಿಕೆ ಇಲ್ಲದೆ ಅದೊಂದು ಫ್ಯಾಷನ್ ಅನ್ನೋ ಥರ ಬರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ನೀವು ಅದನ್ನು ಕಲಿಸುವಾಗ ಎದುರಿಸೋ ಸವಾಲುಗಳೇನು, ಯಾಕೆ ಈ ಥರ ಆಗ್ತಿದೆ, ಮಿಸ್ಗೈಡ್ ಆಗ್ತಿದೆ? ನೀವು ಹೇಳುವ ಸ್ಮೃತಿ ಎಲ್ಲ ಕಾಲದಲ್ಲೂ ಆಗುತ್ತೆ. ಅಂದರೆ ನಾವು ಪ್ರತಿ ಬ್ಯಾಚಲ್ಲಿ ಬಂದಾಗಲೂ ಕೂಡ ಒಂದು 30 ವಿದ್ಯಾರ್ಥಿಗಳಿದ್ದರೆ ಒಂದು ಅದರಲ್ಲಿ 12-13 ವಿದ್ಯಾರ್ಥಿಗಳು ತುಂಬ ಸ್ಟ್ರಾಂಗ್ ಆಗಿ ವಿತ್ ದ
ನೋಬಲ್ ಪರ್ಪಸ್, ದೇ ಎಂಟರ್ಡ್ ಇನ್ ಟು ದ ಅಕಾಡೆಮಿಕ್ ವರ್ಲ್ಡ್. ಅವ್ರು ತುಂಬಾ ಒಂದು ಉದ್ದೇಶದೊಂದಿಗೆ ಬಂದಿರ್ತಾರೆ. ಕೆಲವರು ತುಂಬಾ ಸರ್ಟಿಫಿಕೇಟ್ ಉದ್ದೇಶಕ್ಕೆ ಬಂದಿರ್ತಾರೆ, ಆದ್ರೆ ಆ ಉದ್ದೇಶಕ್ಕೆ ಬಂದರೂ ಕೂಡ ಬೈ ದ ಎಂಡ್ ಆಫ್ ದೇರ್ ಕೋರ್ಸ್ ದೇ ರಿಯಲೈಸ್ ವೆಲ್, ನಾನು ನನ್ನ ವೃತ್ತಿಪರ ವಿಷನ್ ಅನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋ ಸ್ಪಷ್ಟತೆಯೊಂದಿಗೆ ಬರ್ತಾರೆ. ನಮಗೇನು ಸವಾಲು ಅಂತಂದ್ರೆ, ತಂತ್ರಜ್ಞಾನನೇ ದೊಡ್ಡ ಸವಾಲಾಗುತ್ತೆ ಪ್ರತಿ ಸಲ. ನಾವು ಮಾಧ್ಯಮ ಕ್ಷೇತ್ರವನ್ನು ಕೇಂದ್ರೀಕರಿಸಿಕೊಂಡು ತರಗತಿಗಳನ್ನು ನಿರ್ವಹಿಸುವಾಗ ತಂತ್ರಜ್ಞಾನನೇ ಒಂದು ಮತ್ತೆ ಮತ್ತೆ ಸವಾಲನ್ನು ಎಸೆತಿರ್ತದೆ. ಯಾಕಂದ್ರೆ ಹೊಸ ತಲೆಮಾರು ಏನು ಅನ್ಕೊಳ್ತದೆ ಅಂದ್ರೆ ತಂತ್ರಜ್ಞಾನನೇ ಶ್ರೇಷ್ಠ ಅನ್ನುವ ಭ್ರಮೆಯಲ್ಲಿರ್ತದೆ. ಆ ತಂತ್ರಜ್ಞಾನನೇ ಶ್ರೇಷ್ಠ ಅನ್ನೋ ಭ್ರಮೆಯನ್ನು ಒಡೆದು ನಾವು ಥೆರಿಟಿಕಲ್ ಓರಿಯೆಂಟೇಷನ್ ಕೊಡುವ ಅನಿವಾರ್ಯತೆಯ ಜೊತೆಗಿರ್ತೀವಿ ನಾವು. ಅದನ್ನ ಆ ಅನಿವಾರ್ಯತೆಯನ್ನು ಮನಗಣಿಸುವ ಕಾಲಕ್ಕೆ ತುಂಬಾ ಸವಾಲುಗಳು ಎದುರಾಗ್ತವೆ. ತುಂಬಾ ಬೇಗ ಕನ್ವಿನ್ಸ್ ಮಾಡುವ ಸಾಧ್ಯತೆಗಳು ಇರ್ತವೆ, ಇನ್ನೊಂದು ಸಂದರ್ಭದಲ್ಲಿ ತುಂಬಾ ಪ್ರೊಲಾಂಗ್ ಆಗತ್ತೆ. ಈಗ ಪೋಸ್ಟ್ ಕೋವಿಡ್ ಡ್ಯೂರೇಷನ್ ಇಯರ್ಸ್ ಅನ್ನು ನೀವು ಗಮನಿಸಿದ್ರೆ, ನಮಗೆ ಭಾಷಿಕವಾಗಿ ಅವರ ಕಲಿಕೆಯ ಯಾನವನ್ನ ವೇಗಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಕನ್ನಡದ ಭಾಷೆ ಆಗಿರ್ಬೋದು, ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಅವರ ಬರಹದ ಭಾಷೆಯನ್ನು ಗಟ್ಟಿಗೊಳಿಸೋ ಕಾಲಕ್ಕೆ, ಅವರನ್ನ ಮೌಲ್ಡ್ ಮಾಡುವ ಕಾಲಕ್ಕೆ ನಮ್ಗೆ ತುಂಬಾ ಸವಾಲುಗಳು. ಯಾಕಂದ್ರೆ ಅವರಿಗೆ ಭಾಷೆಯ ಕುರಿತಾದ ಪ್ರಾಥಮಿಕ ಜ್ಞಾನವೇ ಇಲ್ಲದಿದ್ದಾಗ ನಿಮಗೆ ಜರ್ನಲಿಸ್ಟಿಕ್ ನೆರೆಟಿವ್ ಸ್ಟೈಲ್ಸ್ ಅನ್ನು ಹೆಂಗೆ ಹೇಳ್ಕೊಡ್ತೀರಿ ನೀವು? ಇದು ತುಂಬಾ ಚಾಲೆಂಜಿಂಗ್ ಟಾಸ್ಕ್, ಎಲ್ಲ ಮಾಧ್ಯಮ ಬೋಧಕರ ಸಮಸ್ಯೆ ಇದು. ಹಂಗಂತ ನಾವು ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ, ಮಾಧ್ಯಮ ತರಗತಿಗಳನ್ನು ನಿರ್ವಹಿಸಕಲ್ಲಿ ಕಾನ್ಸಂಟ್ರೇಟ್ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಕಾಂಪ್ರಹೆನ್ಸಿವ್ ಫ್ರೇಮ್ ವರ್ಕ್ ಅನ್ನು ಅವರಿಗೆ ಕೊಟ್ಟು ವರದಿಗಾರಿಕೆಯ ಆಲೋಚನಾ ಕ್ರಮಗಳನ್ನ, ಆ ಮಾಡ್ಯೂಲ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ದಿನನಿತ್ಯ ಪತ್ರಿಕೆಗಳನ್ನ ಓದಿಸುವಂತ ಒಂದು ಒತ್ತಡವನ್ನ ಹಾಕ್ತೀವಿ. ಅದ್ರ ಮಧ್ಯೆ ಕೆಲವರು ಆ ಓರಿಯೆಂಟೇಶನ್ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಅವ್ರಿಗೆ ಏನಾಗುತ್ತೆ, ಆ ಭಾಷೆಯ ಕಲಿಕೆಯಲ್ಲಿ ಹಿನ್ನಡೆ ಆಗುತ್ತೆ. ಆ ಭಾಷೆಯ ಕಲಿಕೆಯಲ್ಲಿ ಹಿನ್ನಡೆ ಆದಾಗ ಬರಹದ ಮೇಲೆ ಕೂಡ ಪರಿಣಾಮ ಆಗ್ತದೆ. ನೀವು ಹೇಳಿದ್ರಲ್ಲ, ಹೊಸ ತಲೆಮಾರಿನ ಮಕ್ಕಳಿಗೆ ಯಾಕೆ ಭಿನ್ನವಾದ ಸಂವೇದನೆಗಳನ್ನ ಆಗು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಅವರು ಮುಖ್ಯವಾಗಿ ನಮ್ಮ ಸಾಹಿತ್ಯದ ಓದಾಗಿರ್ಬೋದು ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂತ ಬರಹಗಳು, ಸಾಹಿತ್ಯದ ಓದನ್ನೇ ಮುಖ್ಯವಾಗಿಸ್ಕೊಳ್ಬೇಕಾದಾಗತ್ತೆ. ಇಲ್ಲ, ಇದ್ರೆ ಒಳ್ಳೆಯದು, ಆದರೆ ಸಮಾಜಕ್ಕೆ ಸಂಬಂಧಪಟ್ಟಂತ, ಜನರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಬರಹಗಳ ಓದಿನ ಒಂದು ಪ್ರಾಥಮಿಕ ಜ್ಞಾನ ಇದ್ರೆ ಅವರನ್ನು ತುಂಬಾ ಭಿನ್ನವಾಗಿ ಮೌಲ್ಡ್ ಮಾಡೋದಕ್ಕೆ ಸಾಧ್ಯ ಇದೆ. ನಮಗೆ ಈಗ ಹೊಸ ಕಾಲದ ದೊಡ್ಡ ಸವಾಲ್ ಏನಂತಂದ್ರೆ, ಈ ಇತ್ತೀಚಿನ ವರ್ಷಗಳ ದೊಡ್ಡ ಸಮಸ್ಯೆ ಏನಂತಂದ್ರೆ, ತಂತ್ರಜ್ಞಾನದ ಮೇಲಿನ ಅವಲಂಬನೆ, ಮೊಬೈಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ತಾಂತ್ರಿಕ ಪರಿಕರಗಳ ಮೇಲಿನ ಅತಿಯಾದ ಅವಲಂಬನೆ ಇದೆಯಲ್ಲ. ಹೊಸ ತಲೆಮಾರಿನ ಏನು ಬಡ್ಡಿಂಗ್ ಜರ್ನಲಿಸ್ಟ್ ಅಂತ ನಾವೇನು ಕರಿತೀವಿ ನಮ್ಮ ವಿದ್ಯಾರ್ಥಿಗಳು ಬರ್ತಲ್ಲ, ಅವರಿಗೆ ಅವರನ್ನು ಪ್ಯಾಸಿವ್ ಮಾಡಿದೆ ಅಂತ ತಂತ್ರಜ್ಞಾನ. ಅವರನ್ನು ಆಕ್ಟಿವ್ ಮಾಡಬೇಕಾಗಿತ್ತಲ್ಲ. ಗಾಂಧಿ ಅಂತವರು ತಂತ್ರಜ್ಞಾನವನ್ನು ವಿರೋಧ ಮಾಡಿದ್ದು ಈ ಕಾಂಟೆಕ್ಸ್ಟಲ್ಲಿ, ಅತಿಯಾದ ಅವಲಂಬನೆಯನ್ನು ಗಾಂಧಿಯವರು ವಿರೋಧ ಮಾಡಿದರು. ಯಾಕೆಂತಂದರೆ, ನಾವು ತಂತ್ರಜ್ಞಾನದ ಮೇಲೆ ಅತಿಯಾದ ಅವಲಂಬನೆ ಆಗಿಬಿಟ್ರೆ ಅದರ ನಿಯಂತ್ರಣದಲ್ಲಿ ನಾವಿರ್ತೀವಿ. ಇವತ್ತು ಆಗ್ತಾ ಇರೋದು ಅದೇನೆ, ನಮ್ಮ ಹೊಸ ತಲೆಮಾರಿನ ಭಾಷೆ ಸರಿ ಇಲ್ಲ, ಅವರು ತುಂಬಾ ಭಿನ್ನವಾಗಿ ಯೋಚನೆ ಮಾಡ್ತಾರೆ, ತುಂಬಾ ಉಡಾಫಿಯಾಗಿ ಮಾತಾಡ್ತಾರೆ, ಯಾಕೆ ಇಲ್ಲ ಅಂತಂದ್ರೆ, ತಂತ್ರಜ್ಞಾನನೇ ಶ್ರೇಷ್ಠ ಅಂತಂದಾಗ ಅಂದುಕೊಂಡಾಗ ಈ ತರದ ಸಮಸ್ಯೆಗಳಾಗ್ತವೆ. ಹಾಗಾಗಿ ನಮಗೆ ತಂತ್ರಜ್ಞಾನದ ಮುಖಾಂತರ ಬರುವಂತ ಜ್ಞಾನ ಕೂಡ ಇಂಪಾರ್ಟೆಂಟು, ಆದ್ರೆ ಅದನ್ನ ನಾವು ಹೆಂಗೆ ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನುವ ಒಂದು ಸ್ಪಷ್ಟ ಪ್ರಜ್ಞೆ ಇಲ್ಲದಿದ್ದಾಗ ಈ ದ್ವಂದ್ವಗಳು, ಈ ವಿಸ್ಮೃತಿ ಬರ್ತದೆ ಅಂತ. ಓಕೆ ಸರ್, ಇವಾಗ ತುಂಬ ಬೇರೆ ಥರನೇ ಮಾತಾಡಿದೆ. ನಿಮ್ಮ ಪತ್ರಿಕೋದ್ಯಮನ ತುಂಬ ಸೀರಿಯಸ್ ಆಗಿ ತಗೊಂಡು ಆ ಕ್ಷೇತ್ರಕ್ಕೆ ಬಂದವರು ನೀವು. ಈ ಥರ ಇದ್ದವರು ನಿಮಗೆ ಸಿನಿಮಾ ನಿಮ್ಮ ಆಸಕ್ತಿಯ ಕ್ಷೇತ್ರ ಆಗಿ ಬದಲಾಗಿದ್ದು ಹೇಗೆ, ಯಾವಾಗ್ಲಿಂದ ಈ ಯಾನ ಶುರುವಾಯಿತು ಸರ್? ಇಲ್ಲ, ನನಗೆ ನಾನು ಹೈಸ್ಕೂಲ್ ದಿನಗಳಲ್ಲಿ ನನಗೆ ಬೇರೆ ಬೇರೆ ಸಾಹಿತಿಗಳ ಮಾತುಗಳನ್ನು ಕೇಳಿದಾಗ ಅವರು ಪಾಸಿಂಗ್ ರೆಫರೆನ್ಸ್ ಕೊಡ್ತಾ ಇದ್ರು. ನಾ ರಾಯಚೂರಿನ ಸಾಹಿತ್ಯಿಕ ವಾತಾವರಣದಲ್ಲಿ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಮಾತಾಡೋ ಕಾಲಕ್ಕೆಲ್ಲ ಸಿನಿಮಾಗಳನ್ನು ಹೆಂಗೆ ನೋಡಬೇಕು ಅನ್ನೋದ್ರ ಕುರಿತಾಗಿ ಒಂದು ಪಾಸಿಂಗ್ ರೆಫರೆನ್ಸ್ ಚರ್ಚೆ ಮಾಡಿದಾಗ ನನಗೆ ಸಿನಿಮಾಗಳನ್ನು ಬೇರೆ ರೀತಿಯಲ್ಲಿ ನೋಡಬೇಕು ಅಂತ ಅನಿಸಿತ್ತು. ಅವಾಗ ನನಗೆ ನಾಗಾಭರಣರ ಸಿನಿಮಾಗಳು ಅವಾಗೆಲ್ಲ ಹೈಸ್ಕೂಲ್ ದಿನಗಳಿಂದಲೇ ನನಗೆ ತುಂಬ ಆಪ್ತ ಅಂತ ಅನಿಸಿದ್ದು. ನಾನು ಮಾಧ್ಯಮದಲ್ಲಿದ್ದಾಗ ಅಕಾಡೆಮಿಕ್ ವಲಯದಿಂದ ಒಂದು ಏನೋ ಪ್ರಸ್ತಾಪ ಬಂತು, ನೀವು ಟೀಚಿಂಗಿಗೆ ಬರಬಹುದಾ ಅನ್ನುವಂಥ ಒಂದು ಪ್ರಸ್ತಾಪ ಬಂತು. ಆವಾಗ ನನ್ನ ಗುರುಗಳು ಡಾಕ್ಟರ್ ಸತೀಶ್ ಕುಮಾರ್ ಅಂಡಿಂಜೆ ಅವರು, ರಾಜೇಂದ್ರ ಚೆನ್ನಿ ಸರ್ ಅವರು, ಮತ್ತು ನನ್ನ ಗೆಳೆಯ ಅವರು ಪ್ರಜಾವಾಣಿಯಲ್ಲಿ ವರ್ಕ್ ಮಾಡ್ತಾರೆ ಈಗ ಧನ್ಯಪ್ರಸಾದ್ ಅಂತ ಹೇಳಿ, ಅವರು ಮೂವರ ಒತ್ತಾಸೆಯೊಂದಿಗೆ ನಾನು
ಪ್ರಾಧ್ಯಾಪಕ ಹುದ್ದೆಗೆ ಬಂದೆ. ಬಂದ ಹೊಸತರಲ್ಲಿನೇ ನನಗೆ ರಿಯಲೈಸ್ ಆಗಿದ್ದೇನಂತಂದರೆ ಇಲ್ಲಿಯವರೆಗಿನ ವೃತ್ತಿಪರಯಾನ ಬೇರೆ, ಬೋಧನೆಯ ವೃತ್ತಿಪರಯಾನ ಬೇರೆ. ಆ ಸಂದರ್ಭದಲ್ಲಿ ನನಗೆ ಒಂದು ಸ್ಪೆಷಲೈಸೇಷನ್ ಅಂತ ಯಾವುದು ಅಂತಂದಾಗ ನನಗೆ ಕನೆಕ್ಟೆಡ್ ಮಾಧ್ಯಮ ಯಾವುದು, ಸಿನಿಮಾ ಆಗಿತ್ತು. ಸಿನಿಮಾದೊಳಗೂ ಕೂಡ ಒಂದು ಸಾಹಿತ್ಯದ ಅಂತಸತ್ವವನ್ನು ನಾವು ಗಮನಿಸಬಹುದು ಅನ್ನುವ ಒಳನೋಟಗಳು ಬೇರೆ ಬೇರೆ ಬರಹಗಾರರಿಂದ ನನಗೆ ಸಿಕ್ಕ. ಎಂ ಕೆ ಭಾಸ್ಕರ್ ರಾವ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎಂ ಕೆ ಭಾಸ್ಕರ್ ರಾವ್. ಅವರು ತೀರಾ ಇತ್ತೀಚೆಗೆ ತೀರಿದ್ರು. ಅವರು ಪ್ರಜಾವಾಣಿಯಲ್ಲಿ ಅವ್ರ ಬರಹಗಳನ್ನು ಬರೀತಿದ್ರು. ಅವರ ಬರಹಗಳು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದು. ಹಾಗಾಗಿ ನನಗೆ ಸಿನಿಮಾದೊಳಗೆ ಸಾಹಿತ್ಯಿಕ ಅಂತಸತ್ವದ ಶೋಧದ ಪ್ರಜ್ಞೆಯ ಜೊತೆಗೆ ನಾನು ಇರೋದಕ್ಕೆ ಸಾಧ್ಯ ಆಯಿತು. ಆ ಕಾರಣಕ್ಕಾಗಿನೇ ನಾನು ಸಿನಿಮಾ ಮಾಧ್ಯಮದ ಬಗ್ಗೆ ಒಂದು ಒಂದು ಅದನ್ನು ಒಂದು ಸಂಶೋಧನೆಯ ಪ್ರಕಾರವಾಗಿ ನಾನು ಪರಿಗಣಿಸಬಹುದು ಅಂತ ಅನಿಸುತ್ತೆ ನನಗೆ. ಅದನ್ನೇ ಕೇಳಬೇಕು ಅನ್ಕೊಂಡೆ ಸರ್. ಇವಾಗ ನಿಮಗೆ ನಾಗಾಭರಣ ಅವರ ಸಿನಿಮಾಗಳ ಬಗ್ಗೆ ನೀವು ಮಾಡಿದ ಅನನ್ಯ ಆದಿ ಹೆಜ್ಜೆಗಳು, ಪಿ ಎಚ್ ಡಿ ಥೀಸಿಸ್ ಆಗಿ ಮಾಡ್ತೀರಿ, ಅದಕ್ಕೆ ಪಿ ಎಚ್ ಡಿ ಕೂಡ ಪಡಿತೀರಿ. ಈ ಯಾನ ಶುರುವಾಗಿದ್ದು ಹೇಗೆ, ಯಾಕೆ ಅವರ ನಾಗಾಭರಣ ಅವರ ಸಿನಿಮಾಗಳ ಬಗ್ಗೆನೇ ಈ ಸಂಶೋಧನೆ ಮಾಡಬೇಕಂತ ನಿಮ್ಗೆ ಅನ್ನಿಸ್ತು, ಮತ್ತು ಅದರಲ್ಲಿ ನೀವು ಪಡ್ಕೊಂಡ ಅನುಭವಗಳು ಸರ್? ನಮಗೆ ನಾಗಾಭರಣ ಸಿನಿಮಾಗಳು ಯಾಕೆ ಮುಖ್ಯ ಆದವು ಆವಾಗ ನಾನು ಅಂದರೆ ಪಿ ಎಚ್ ಡಿ ಸಂಶೋಧನಾ ವಸ್ತುವಾಗಿ ಅವರನ್ನು ಅದರ ವಿಷಯವಾಗಿ ಅದನ್ನು ನಾನು ಪರಿಗಣಿಸಿದಾಗ ನನಗೆ ಮುಖ್ಯ ಅನಿಸಿದ್ದೇನಂತಂದರೆ ಒಂದು ಸಿನಿಮಾ ಸಾಮಾಜಿಕವಾಗಿ ಸಂವಾದಿಸಿಕೊಳ್ಳಬೇಕು. ಅಂದರೆ ಅಪಾರ್ಟ್ ಫ್ರಮ್ ಕಮರ್ಷಿಯಲ್ ಏನೋ ಸ್ಟ್ರಾಟಜೀಸ್, ಅನ್ನೇ ಸಾಮಾಜಿಕವಾಗಿ ಸಂವಾದಿಸಿಕೊಳ್ಳುವ ಗುಣದ ಸಿನಿಮಾ ಒಂದು ಹೊಸ ಎತ್ತರವನ್ನು ತಲುಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಎತ್ತರವನ್ನು ತಲುಪಿಕೊಳ್ಳಬಲ್ಲ ಸಾಮರ್ಥ್ಯದ ಸಿನಿಮಾಗಳನ್ನು ಕಾಣಿಕೆಗಳನ್ನಾಗಿ ನೀಡಿದವರು ನಾಗಾಭರಣ ಅಂತ ಅನಿಸಿದೆ. ಅವರ 8-9 ಸಿನಿಮಾಗಳನ್ನು ನಾನು ಪರಿಗಣಿಸಿ ಸಿನಿಮಾ ಕುರಿತ ಮಹಾಪ್ರಬಂಧವನ್ನು ನಾನು ಬರೆದೆ. ಅವರ ಅಷ್ಟು ಸಿನಿಮಾಗಳ ಏನಾಯ್ತು ಅಲ್ಲಿ, ಸಂತ ಶಿಶುನಾಳ ಶರೀಫ್ ಆಗಿರ್ಬೋದು, ಮೈಸೂರು ಮಲ್ಲಿಗೆ ಸಿನಿಮಾ ಆಗಿರ್ಬೋದು, ಗ್ರಹಣ ಆದಿಂದ ಅವರ ಏನೋ ನಿರ್ದೇಶಕತ್ವದ ಯಾನ ಶುರುವಾಗುತ್ತೆ, ಆಮೇಲೆ ಜನ್ಮದ ಜೋಡಿ ಸಿನಿಮಾ ಆಗಿರ್ಬೋದು, ಚಿಗುರಿದ ಕನಸು ಆಗಿರ್ಬೋದು, ಇವೆಲ್ಲವುಗಳು ಕೂಡ ಒಂದು ಸಾಹಿತ್ಯಕ ಅಂತಸತ್ವದ ಜೊತೆಗೆ ಗುರುತಿಸಿಕೊಂಡಂತ ಸಿನಿಮಾಗಳು, ಮತ್ತೆ ಸಾಮಾಜಿಕವಾಗಿ ಓರಿಯೆಂಟೆಡ್. ಅದು ಇವತ್ತಿಗೂ ಪ್ರಸ್ತುತ ಅನ್ನಿಸುವ ಹಾಗೆ. ಈಗ ನೀವು ಸಂತ ಶಿಶುನಾಳ ಶರೀಫರ ಆ ಸಿನಿಮಾ ನೀವು ಈಗಲೂ ನೋಡಿದರೆ ಅದರ ವಸ್ತು ಈಗಲೂ ಕೂಡ ಪ್ರಸ್ತುತ ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬ ನಿರ್ದೇಶಕ ಆಗಿರ್ಬೋದು, ಒಬ್ಬ ಬರಹಗಾರ ಮಾಡಬೇಕಾದ ಕೆಲಸ, ಒಬ್ಬ ಕಥೆಗಾರ ಅಥವಾ ಒಬ್ಬ ಕಾದಂಬರಿಕಾರ ಅಥವಾ ಒಬ್ಬ ಕವಿ ಮಾಡಬೇಕಾದ ಕೆಲಸ ಅದೇ ಆಗಿರೋದ್ರಿಂದ, ಅಂದ್ರೆ ಕಾಲ ದೇಶಗಳನ್ನು ಮೀರಿ ಸಂವಾದಿಸಿಕೊಳ್ಳುವಂತ ಗುಣದ ಬರಹಗಳನ್ನು, ಸಿನಿಮಾಗಳನ್ನು, ಕಾವ್ಯವನ್ನು, ಸಂಗೀತವನ್ನು, ಕಾಣಿಕೆಗಳನ್ನಾಗಿ ನೀಡಬೇಕಲ್ಲ. ಸೊ ಆ ನೆಲೆಗಟ್ಟಿನಲ್ಲಿ ನಾವು ನೋಡಿದಾಗ ನಾಗಭರಣರ ಸಿನಿಮಾಗಳು ತುಂಬ ಮುಖ್ಯ ಅಂತ ಅನಿಸಿತ್ತು. ನಿರ್ದೇಶಕರ ಪರಂಪರೆಯಲ್ಲಿನೇ ಅವರು ಅಂದರೆ ತುಂಬ ಭಿನ್ನವಾಗಿ. ನಿಮಗೆ ಮಾರ್ಗದರ್ಶಕರಾಗಿ ಯಾರಿದ್ರು ಸರ್ ಈ ಥೀಸಿಸ್ಗೆ? ಮಾರ್ಗದರ್ಶಕರಾಗಿ ಡಾಕ್ಟರ್ ಸತೀಶ್ ಕುಮಾರ್, ನನ್ನ ಗುರುಗಳು ಡಾಕ್ಟರ್ ಸತೀಶ್ ಕುಮಾರ್ ಅಂಡಿಂಜೆ ಅವರಿದ್ದರು. ಅವರ ಅಂದರೆ ಅವ್ರಿಗೆ ಒಂದು ಸ್ವಾತಂತ್ರ್ಯ. ನಮಗೆ ಈಗ ಅಕಾಡೆಮಿಕ್ ವಲಯದಲ್ಲಿ ಏನಿದೆ ಅಂದರೆ ಸಿನಿಮಾ ಸಂಶೋಧನೆಗೆ ತೀರಾ ಇತ್ತೀಚೆಗೆ ಒಂದು ಹೊಸ ಸ್ಕೋಪ್ ಸಿಗ್ತಾ ಇದೆ. ಆಗ ಆ ಸ್ಕೋಪ್ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಸಿನಿಮಾ ಸಂಬಂಧಿತ ಬರಹದ ಸ್ವರೂಪವನ್ನು ಅಂದರೆ ಸೃಜನಶೀಲವಾಗಿ ನನ್ನದೇ ಆದ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಹಂಗಿದ್ದಾಗಲೇ ನಿಮಗೆ ಒಂದು ಭಿನ್ನವಾಗಿರುವಂಥ ಒಳನೋಟಗಳನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಡಾಕ್ಟರ್ ಸತೀಶ್ ಕುಮಾರ್ ಅಂಡಿಂಜೆ ಅವರು ಅದೇ ಅವರೇ ಪ್ರೇರಕರು, ಅವರೇ ಮಾರ್ಗದರ್ಶಕರು ಆ ಕೃತಿಗೆ. ಓಕೆ ಸರ್, ಇವಾಗ ನಿಮ್ಮ ಸಿನಿಮಾ ಏನ ನಿಮ್ಮ ಆಸಕ್ತಿ ಕ್ಷೇತ್ರ ಅಂತ ಅನಿಸಿದರೆ ನನಗೆ ತುಂಬ ವಿಭಿನ್ನ ಅನಿಸೋದು ನಿಮ್ಮ ಸಂಗೀತದ ಬಗ್ಗೆನ ಆಸಕ್ತಿ. ಅಂದರೆ ನೀವು ಪರಾಯಿತ ಬಯಸೋ ನಾನು ನೋಡಿದೆ, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಸಂಗೀತ ಸಂಯೋಜನೆ ಅನ್ನೋದಿದೆಯಲ್ಲ, ಇವಾಗ ಪತ್ರಕರ್ತರು ಪಾಠ ಮಾಡೋದು ಅಥವಾ ಪಾಠ ಮಾಡೋರು ಬರೆಯೋದು ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರೋವಂಥ ಕ್ಷೇತ್ರಗಳು. ಆದರೆ ಸಂಗೀತ ಸಂಯೋಜನೆ ಅನ್ನೋದು ಅದೊಂದು ಡಿಫ್ರೆಂಟ್ ಇದಂತ ಅನಿಸುತ್ತೆ. ಅದಕ್ಕೆ ಅದರದೇ ಆದ ಸೂಕ್ಷ್ಮತೆಗಳಿರುತ್ತೆ, ಬೇರೆ ಕಲಿಕೆ ಇರುತ್ತೆ. ಇದು ಶುರುವಾಗಿದ್ದು ಯಾವಾಗ ಸರ್ ನಿಮಗೆ ಸಂಗೀತ ಪರಹಿತ ಬಯಸೋ? ಅದು ವೈಷ್ಣವ ಜನತೋ ಭಜನ್, ಅದು ಗುಜರಾತಿ ಭಜನ್. ನಾರ್ಸಿ ಮೆಹ್ತಾ ಅವರು ಬರೆದಂತ ಗುಜರಾತಿ ಭಜನ್ ಅನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ. ಅದನ್ನ ಆ ಮ್ಯೂಸಿಕ್ ಆಲ್ಬಮ್ ಮಾಡಿ ನಮ್ಮದೇ ಮಕ್ಕಳು ಅದನ್ನ ಮ್ಯೂಸಿಕ್ ಆಲ್ಬಮ್ ಮಾಡಿ ರೂಪಿಸಿದರು. ತುಂಬಾ ಭಿನ್ನವಾದ ಒಂದು ಕಥನ ಮಾಡಿದರು. ಎರಡನೇ ಆಲ್ಬಮ್ ತರಬೇಕು ಅಂತ ಯೋಚನೆ ಮಾಡಿದಾಗ ನನ್ನ ವಿದ್ಯಾರ್ಥಿಗಳು ಅಪ್ರೋಚ್ ಮಾಡಿದರು. ನಾನು ನನಗೆ ಸಂಗೀತದ ಒಂದು ಸಂಸ್ಕಾರ ಇರೋದರಿಂದ ನೀವೇ ರಾಗ ಸಂಯೋಜನೆ ಮಾಡಿ ನೀವೇ ಒಂದು ಪದ್ಯ ಬರೆದುಕೊಡಿ ಅಂದಾಗ ನನಗೆ ಯಾಕೆ ಹೀಗೆ ನಿನ್ನ ನೆನಪು ಹಾಡು ಹಾಗೆ ಹೊಮ್ಮಿದೆ, ಆ ಹಾಡು ಬರೆಯೋದಕ್ಕೆ ಒಂದು ಒತ್ತಾಸೆ ಆಯಿತು. ಅದು ನೆನಪಿನ ಮಳೆ ಹನಿ ಅಂತೇಳಿ ಅದು ಎರಡನೇ ಮ್ಯೂಸಿಕ್ ಆಲ್ಬಮ್, ಅದಕ್ಕೆ ನಾನು ರಾಗ ಸಂಯೋಜನೆ ಮಾಡಿದೆ. ಈ ಸಂಗೀತದ ಸಂಸ್ಕಾರ ಯಾಕೆ ಅಂತಂದರೆ ನಾನು ಈಗ ಅಂಬೈನಲ್ಲಿ ಕನ್ನಡದಲ್ಲಿ
ನನ್ನ ಪ್ರಾಥಮಿಕ ಶಾಲಾ ಹಂತದ ಅಧ್ಯಯನದಲ್ಲಿದ್ದಾಗ ಅವರು ಸಂಗೀತದ ಅಭ್ಯಾಸವನ್ನು ಮಾಡಿಸಿದವರು ಅಂಬಯ್ಯನಲ್ಲಿ. ಕನ್ನಡದಲ್ಲಿ ಅವರು ಸಿ ಅಶ್ವಥ್ ಅವ್ರ ಜೊತೆಗೆಲ್ಲ ಹಾಡಿದ್ದಾರೆ. ದಾಸ ಸಾಹಿತ್ಯವನ್ನು ತುಂಬ ಪ್ರಚುರಪಡಿಸುವಲ್ಲಿ ಅವರ ಸಂಗೀತದ ಕಾಂಟ್ರಿಬ್ಯೂಷನ್ ಇದೆ. ಅದರ ನಂತರ ಪಂಡಿತ್ ಲಕ್ಷ್ಮಣ್ ಗೌಡರ ಗವಾಯಿಗಳ ಹತ್ರ ನಾನು 1 ವರ್ಷದವರೆಗೆ ಸಂಗೀತ ಕಲಿತೆ. ಆ ಬಾಲ್ಯದ ಒಂದು ಸಂಗೀತದ ಏನು ಕಲಿಕೆಯ ಏನು ಅದು ತುಂಬ ಕಡಿಮೆ ನಾನು ಕಲಿತಿದ್ದು. ಆದರೆ ಯಾವಾಗ ಈ ಅವಕಾಶ ಸಿಕ್ಕಿತಲ್ಲ ನನ್ನದೇ ವಿದ್ಯಾರ್ಥಿಗಳು ಬಂದು ಹೀಗೆ ಅಪ್ರೋಚ್ ಮಾಡಿದಾಗ ಆವಾಗಿನ ಒಂದು ಕಲಿಕೆ ನನಗೆ ಅನುಕೂಲ ಮಾಡಿಕೊಟ್ಟಿತು. ಏಕಕಾಲದಲ್ಲಿ ಆ ಸಾಲುಗಳು ಹೊಳೆದು ಏಕಕಾಲದಲ್ಲಿ ಆ ರಾಗ ಸಂಯೋಜನೆ ಸಾಧ್ಯ ಆಯಿತು. ಆ ಮುಖಾಂತರ ಆ ಥರದ ಒಂದು ಮ್ಯೂಸಿಕ್ ಆಲ್ಬಮ್ ಬರೋದಕ್ಕೆ ಸಾಧ್ಯ ಆಯಿತು. ನನಗೆ ನೀವು ಪರಹಿತ ಬಯಸೋ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಅದರ ಸಿಗ್ನಿಫಿಕೆನ್ಸ್ ಯಾಕೆ ನಾವು ಯಾಕೆ ಇವತ್ತು ವೈಷ್ಣವ ಜನತವನ್ನು ಕನ್ನಡದಲ್ಲಿ ನಾವು ಮತ್ತೆ ಮತ್ತೆ ಕೇಳಬೇಕು ಅನ್ನುವ ಅನಿವಾರ್ಯತೆಯಲ್ಲಿ ಅದು ನಾನು ಅನುವಾದ ಮಾಡಿದ್ದವನು ಪರಹಿತ ಬಯಸೋ ಪದ್ಯನ. ಯಾಕೆ ಅಂತಂದರೆ ದೇವರನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇರುವಾಗ, ಅಂದರೆ ದೈವತ್ವವನ್ನು ಮೌಢ್ಯದ ನೆಲೆಗಟ್ಟಿನಲ್ಲಿ ಬಿಂಬಿಸುವ ಕಾಲಕ್ಕೆ ದೈವತ್ವವನ್ನು ಮನುಷ್ಯತ್ವದ ನೆಲೆಗಟ್ಟಿನಲ್ಲಿ ಪರಾಮರ್ಶೆ ಮಾಡೋದು ತುಂಬ ಅಗತ್ಯ ಇದೆ. ಅದನ್ನ ನಾರಸಿಂಹ ಮೆಹತಾ ಅವರು ಅವಾಗ್ಲೇ ಬರೆದಿದ್ದಾರೆ, ಅಂದರೆ ನೀವು ಮನುಷ್ಯರಲ್ಲಿ ದೇವರನ್ನ ಕಾಣಿ ಅಂತ. ಹಾಗಾಗಿ ನನಗೆ ಅವರ ಪದ್ಯದ ಒಂದು ಅಂತಸತ್ವವೇ ನನಗೆ ಅನುವಾದಕ್ಕೆ ಒಂದು ಪ್ರೇರಣೆ ಆಯಿತು. ಹಾಗಾಗಿ ನನಗೆ ಮೊದಲ ಸಾಲು ಹಾಗೇನೆ ಬರ್ತದೆ, ಅದು ಪರಹಿತ ಬಯಸು ಮನದ ಒಳಗೆ ದೇವರ ಇರುವ ಕಾಣೆಯ. ಅದು ನನಗೆ ಇದು ತುಂಬಾ ಈ ಕಾಲದ ಅನಿವಾರ್ಯತೆ ಅಂತ ಅನಿಸಿದೆ. ಹಾಗಾಗಿ ನನಗೆ ಆ ಎರಡು ಆಲ್ಬಮ್ಗಳು ನನ್ನ ವೃತ್ತಿ ಬದುಕಿನಲ್ಲಿ ತುಂಬಾ ಮಹತ್ವದ್ದು ಅಂತ ನನಗೆ ನನ್ನ ವೃತ್ತಿಪರಯಾನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸಿದೆ. ಇಷ್ಟೆಲ್ಲ ಬಿಜಿ ಇರೋರು, ಪಾಠ ಮಾಡ್ತಾ ಪತ್ರಿಕೋದ್ಯಮದ ಬಗ್ಗೆ ಕೆಲಸನೂ ಮಾಡ್ತಾ ಬಿಜಿ ಇರೋರು, ನೀವು ಅಂಕಣ ಬರಹಗಳನ್ನ ಶುರು ಮಾಡ್ತೀರಾ, ಅದು ಪುಸ್ತಕ ಆಗಿ ಕೂಡ ಬಂದಿದೆ. ಮಾಧ್ಯಮದ ಬಗ್ಗೆ ನೀವು ತುಂಬಾ ಬರೆದಿದ್ದೀರಾ, ವಿದ್ಯಾರ್ಥಿಗಳಿಗೆ ಅಥವಾ ಮಾಧ್ಯಮಕ್ಕೆ ಬರೋ ಯಾರಿಗಾದ್ರೂ ಅದನ್ನು ಕೈಪಿಡಿ ಅಂತಲೂ ಹೇಳ್ಬೋದು. ಈ ಅಂಕಣ ಬರಹ ಶುರು ಮಾಡಿದ್ದು ಯಾವಾಗಲೂ ಸರ್? ನಾನು ಅದೇ ಬೋಧನೆಗೆ ಅದೇ ತಾನೇ ಬಂದಿದ್ದೆ. 2008-09 ಅವಧಿಯಲ್ಲಿ ಬೋಧನೆಗೆ ಬಂದೆ ನಾನು, ಪತ್ರಿಕಾ ರಂಗ ಬಿಟ್ಟು. ಆ ಟೈಮ್ನಲ್ಲಿ ಪತ್ರಿಕೆಯವರು ಅಪ್ರೋಚ್ ಮಾಡಿದಾಗ ನಾನು ಅಂಕಣ ಬರಹ ಅಂದರೆ ಮಾಧ್ಯಮ ರಿಲೇಟೆಡ್ ಇಂಟರ್ಪ್ರಿಟೇಷನ್ಸ್ ನನ್ನ ಪಾಠ ಮಾಡ್ತಾ ಮಾಡ್ತಾ ಬೋಧನೆಯನ್ನು ಮಾಡ್ತಾ ಮಾಡ್ತಾ ನನಗೆ ಕ್ಲಾಸಲ್ಲಿದ್ದಾಗ ಅತ್ಯಂತ ಭಿನ್ನವಾಗಿರುವಂಥ ಒಳಹುಗಳು ಹೊಳಿತಾವೆ. ನನಗೆ ಕ್ಲಾಸ್ ಈಸ್ ವೆರಿ ಪ್ರೀಶಿಯಸ್ ಫಾರ್ ಮೀ. ಯಾವಾಗ ವೆನ್ ಐ ಎಂಟರ್ ಇನ್ ಟು ದ ಕ್ಲಾಸ್, ದಟ್ ಕ್ಲಾಸ್ ಪ್ರಾಸೆಸ್ ರೆಜೋನೇಟ್ಸ್ ಮೀ. ಅಂದರೆ ನಾನು ಒಳಗೆ ಕ್ಲಾಸ್ ಒಳಗೆ ಹೋದ ನಂತರ ಹೊಸ ಹೊಸ ಒಳಹುಗಳು ಬರ್ತವೆ. ಓನ್ಲಿ ಬಿಕಾಸ್ ಆಫ್ ಏನೋ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್, ಅವರ ಇರುವಿಕೆಯೇ ನಮಗೆ ತುಂಬ ಭಿನ್ನವಾದ ಯೋಚನೆಗಳನ್ನು ಹೊಳಿಸ್ಕೊಡೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನನಗೆ ಆ ಥರದ ಒಳಹುಗಳು ಅಲ್ಲಿ ಹೊಳಿತಾ ಇದ್ವು. ಆದ್ದರಿಂದ ಅದು ನಮಗೆ ಅಂಕಣ ಬರಹಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ಯಾಕಂದರೆ ನಾನು ಒಂದು ಪ್ರಿಪೇರ್ಡ್ ಟೆಕ್ಸ್ಟ್ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ, ಇನ್ ದ ಮಿಡಲ್ ನನಗೆ ಭಿನ್ನವಾದ ಒಳಹುಗಳನ್ನು ಹೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕ್ಲಾಸ್ನ ಒಂದು ಭಿನ್ನವಾದಂಥ ಸೌಂದರ್ಯ, ಅದು ಬೌದ್ಧಿಕ ಸೌಂದರ್ಯ ಅಂತ ಕರಿತೀನಿ ನಾನು. ಕ್ಲಾಸ್ನಲ್ಲೇ ಹೊಳಿತದೆ ಅಂತ. ಹಾಗಾಗಿ ನನಗೆ ಆ ಕ್ಲಾಸ್ನಲ್ಲಿ ಹೊಳೆದ ಅನೇಕ ಆಲೋಚನೆಗಳೇ ನನ್ನ ಕೃತಿಯ ಬರಹಗಳಾಗಿ ಬಂದಿವೆ. ಎಲ್ಲ ಕೃತಿಗಳಲ್ಲಿ ಅದು ಅವುಗಳು ರಿಫ್ಲೆಕ್ಟ್ ಆಗ್ತಾ ಹೋಗ್ತವೆ. ನನ್ನ ಸುದ್ದಿ ಸಂವಿಧಾನ ಆಗಿರಬಹುದು ಅಥವಾ ದಿಗ್ದರ್ಶಕ ಧ್ವನಿ ಕೃತಿಯಾಗಿರ್ಬೋದು, ಪತ್ರಿಕೋದ್ಯಮ ಮತ್ತು ವಾಸ್ತವ ಅಂತ ಕೃತಿಯಾಗಿರ್ಬೋದು, ಇವೆಲ್ಲ ಕೃತಿಗಳಿದಾವಲ್ಲ ಕ್ಲಾಸ್ನಲ್ಲಿ ಹೊಳೆದಂಥ ಒಳಹುಗಳನ್ನು ಕೇಂದ್ರೀಕರಿಸಿಕೊಂಡಂಥ ಆಲೋಚನಾ ಕ್ರಮಗಳು. ಹಾಗಾಗಿ ನನಗೆ ಅಂಕಣ ಬರಹ ಕೇಳಿದಾಗ ಅದನ್ನು ನಾನು ಬರೆಯೋದಕ್ಕೆ ಕಷ್ಟ ಆಗಲಿಲ್ಲ. ಯಾಕೆಂತಂದ್ರೆ ನಾನು ಆ ವಿಚಾರಗಳ ಒಡನಾಟದಲ್ಲೇ ಇರೋದ್ರಿಂದ ಆ ಮಾಧ್ಯಮಕ್ಕೆ ರಿಲೇಟೆಡ್ ಒಂದು ಕ್ರಿಟಿಸಿಸಮ್ ಅನ್ನು ನಾನು ಮಾಡ್ತಾ ಇದ್ದೆ. ಅದು ಪ್ರಕಟ ಆಯಿತು ಜನಹೋರಾಟ ಪತ್ರಿಕೆಯಲ್ಲಿ. ಸುಮಾರು 2 ವರ್ಷ ಬಂದರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಶೃಂಗೇಶ್, ಜನಹೋರಾಟದ ಪತ್ರಿಕೆಯ ಸಂಪಾದಕರು. ಅವರು ಆ ಪತ್ರಿಕೆಯಲ್ಲಿ ಬಂದ ನಂತರ ನನಗೆ ಅದು ಒಂದು ಬಗೆಯ ರಿಕಗ್ನಿಷನ್ ಸಿಕ್ಕಿತು. ಈ ಮಧ್ಯೆ ನಿಮ್ಮ ಮತ್ತೊಂದು ಪ್ರಮುಖ ಕೃತಿ ನಾಗಾಭರಣ ಸಿನಿಮಾವರಣ ಕೂಡ ಮಾಡ್ತೀರಾ. ಈ ಪ್ರೋಸೆಸ್ ಮತ್ತೆ ನೀವು ಸಿನಿಮಾಕ್ಕೆ ಬರ್ತೀರಾ, ಅದು ನಿಮ್ಮ ಆಸಕ್ತಿಯ ಕ್ಷೇತ್ರ. ನಾನು ಹೆಚ್ಚಿನ ಇವತ್ತು ಅದನ್ನೇ ಮಾತಾಡ್ಬೇಕು ಅಂತ ಕೂಡ ಅನ್ಕೋತೀನಿ. ನಾಗಾಭರಣ ಸಿನಿಮಾವರಣದ ಬಗ್ಗೆ ಮಾತಾಡೋದಾದ್ರೆ ಸರ್, ಆ ಕೃತಿಯ ಆಲೋಚನಾ ಕ್ರಮ ಹೊಳೆದದ್ದೇನಂತಂದ್ರೆ ನಾಗಾಭರಣರ ಜೊತೆಗೆ ಮಾತಾಡೋ ಕಾಲಕ್ಕೆ ಅವರು 4 ಕಡೆಗೆ ವಿಚಾರ ಸಂಕಿರಣಗಳು ಆಗ್ತವೆ. ನಾನು ಅವ್ರ ಜೊತೆಗೆ ಇದು ಮಾತಾಡೋ ಕಾಲಕ್ಕೇನೆ 2-3 ಕಡೆಗೆ ಅದಾಗಿರುತ್ತೆ. ಒಂದು ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇರುತ್ತೆ. ಆದಮೇಲೆ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ ಅವಷ್ಟು ವಿಚಾರ 2 ದಿವಸಗಳ ವಿಚಾರ ಸಂಕಿರಣಗಳ ಭಾಷಣಗಳ ಆಡಿಯೋವನ್ನು ನನಗೆ ತಲುಪಿಸಿದ್ರೆ ನಾನು ಅದನ್ನು ಬರಹ ರೂಪದಲ್ಲಿ ತರ್ತೀನಿ ಅಂತ ಮಾತಾಡಿದ್ವಿ ನಾವು. ಅವಾಗ ನಾವು 2-3 ತಿಂಗಳ ಅವಧಿಯಲ್ಲೇ ನಾನು ಅದನ್ನು ಬರಹ ರೂಪಕ್ಕೆ ತಂದೆ. ಅದು ಕೃತಿಯಾಗಿ ಬಂತು. ಯಾಕಂದ್ರೆ ಅದು ಯಾಕೆ ಮುಖ್ಯ ಅಂತಂದರೆ ಒಬ್ಬ ನಿರ್ದೇಶಕನನ್ನು ಬೇರೆ ಬೇರೆ ತಂತ್ರಜ್ಞರು, ನಟರುಗಳು ಅಥವಾ ಸಿನಿಮಾ ಸಂಭಾಷಣಕಾರರು, ಬರಹಗಾರರು
ಅಂದರೆ ಬೇರೆ ವಲಯದ ತಜ್ಞರು ಹೆಂಗೆ ನೋಡ್ತಾರೆ ಅನ್ನುವ ವಿಚಾರಗಳು ಒಟ್ಟಿಗೆ ಸಿಗ್ತವೆ. ನಾನು ನನಗೆ ಅದು ಅದು ಕೃತಿಯಾಗಬೇಕಾಗಿರೋದು ಆ ಕಾರಣಕ್ಕಾಗಿನಿ ಅಂತ. ಹಾಗಾಗಿ ನನಗೆ ಅವಷ್ಟು ಆಡಿಯೋ ಟೆಕ್ಸ್ಟ್ಗಳನ್ನು ಕೇಳಿ ನಾನು ಬರಹ ರೂಪಕ್ಕೆ ತರುವಾಗ ನನಗೆ ಅದರ ಸಿಗ್ನಿಫಿಕೆನ್ಸ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಅದು ಒಟ್ಟಿಗೆ ಆ ಬರಹಗಳು ಬಂದಾಗ ಒಬ್ಬ ನಿರ್ದೇಶಕ ಇಡೀ ಸಿನಿಮಾ ಪರಂಪರೆಯಲ್ಲಿ ಯಾಕೆ ಪ್ರಮುಖವಾದ ಪಾತ್ರ ವಹಿಸ್ತಾನೆ ಅಂದರೆ ಆ ಎಸ್ಥೆಟಿಕ್ ಸೆನ್ಸಿಬಿಲಿಟಿ, ಒಂದು ಕಂಟೆಂಟನ್ನು ಕನ್ಸ್ಟ್ರಕ್ಟ್ ಮಾಡೋ ರೀತಿ, ಮತ್ತು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಟರಿ ಮಾಡೆಲನ್ನು ಗಿಫ್ಟ್ ಮಾಡೋ ರೀತಿಯಲ್ಲಿ. ಯಾಕೆಂತಂದರೆ ಇವತ್ತಿನ ದೊಡ್ಡ ಸವಾಲು ಏನಂತಂದರೆ ಕೆಟ್ಟತನದ ಏನೋ ವ್ಯಾಪ್ತಿಯಿಂದ ಸಮಾಜವನ್ನು ಹೊರಗುಳಿಸೋದೇ ದೊಡ್ಡ ಸವಾಲು. ಸಿನಿಮಾದಂಥ ಮಾಧ್ಯಮ ತುಂಬ ಪ್ರಭಾವಿ ಮಾಧ್ಯಮ, ಹಾಗಾಗಿ ನನಗೆ ಆ ಕಾಣಿಕೆಗಳಿದಾವಲ್ಲ ಅವುಗಳನ್ನು ಬರಹ ರೂಪದಲ್ಲಿ ಕೊಡೋದು ತುಂಬ, ಅದನ್ನು ದಾಖಲೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಆ ರೀತಿಯಲ್ಲಿ ನಾಗವರ್ಣ ಸಿನಿಮಾವರ್ಣ ಕೃತಿ ರೂಪುಗೊಂಡಿದ್ದು. ಸರ್, ಇವಾಗ ನೀವು ಸಿನಿಮಾ ಬಗ್ಗೆ ತುಂಬ ಸಂಶೋಧನೆಗಳನ್ನ ಮಾಡಿದ್ದೀರಾ, ಅದರ ಬಗ್ಗೆನೇ ವರ್ಕ್ ಮಾಡ್ತೀರಾ, ನಿಮ್ಮ ಆಸಕ್ತಿ ಕ್ಷೇತ್ರ ಕೂಡ. ಆದರೆ ಇವತ್ತಿನ ಕನ್ನಡ ಇಂಡಸ್ಟ್ರಿಯ ಸಂದಿಗ್ಧತೆ ಇದೆಯಲ್ಲ, ಇವಾಗ ತಮಿಳು ಇಂಡಸ್ಟ್ರಿಗಳು ಮಾಡೋ ಸಿನಿಮಾಗಳು ಅವರು ಸಿನಿಮಾನ ಒಂದು ಸಾಮಾಜಿಕ ಹೋರಾಟದ ಅಸ್ತ್ರ ಅನ್ನೋ ಥರ ನೋಡ್ತಾರೆ ಸರ್. ಅವರು ಬಳಸ್ತಾರೆ ಜನ ಜೊತೆ, ಆ ಜನ ಸಂಸ್ಕೃತಿಗಳ ಜೊತೆ ಏನು ಹೇಳಬೇಕಿದೆ ಸಮಾಜಕ್ಕೆ, ನಾವೇನು ಪಾಠ ಕಲಿಸಿ, ಆ ಥರ ಸಿನಿಮಾಗಳು ಇವತ್ತು ಹೆಚ್ಚಾಗ್ತಿದೆ. ಅಂದರೆ ಬೇರೆ ಮಲಯಾಳಂ ತಮಿಳು ಈ ಥರ ಇದರಲ್ಲಿ, ಆದರೆ ಕನ್ನಡ ಚಿತ್ರರಂಗ ಒಂದು ಕಾಲಕ್ಕೆ ತುಂಬ ಶ್ರೇಷ್ಠವಾದ ನಟರಿದ್ದ, ನಿರ್ದೇಶಕರಿದ್ದ, ಕಾದಂಬರಿಗಳ ಮೂಲಕ ಸಮಾಜಕ್ಕೂ ಉತ್ತಮ ಸಂದೇಶ ನೀಡುತ್ತಿದ್ದಂಥ ಕನ್ನಡ ಚಿತ್ರರಂಗ ಇವತ್ತು ಒಂದು ಕೆಟ್ಟ ಪರಿಸ್ಥಿತಿಗೆ ತಲುಪಿಬಿಟ್ಟಿದೆ. ಇದನ್ನು ನೀವು ಹೇಗೆ ನೋಡ್ತೀರಾ? ಮತ್ತು ಇದು ಹೊಸದಾಗಿ ತನ್ನನ್ನು ಕಟ್ಕೊಳ್ಳೋಕೆ, ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋಕೆ ನೀವು ಏನಂತ ಹೇಳಲಿಕ್ಕೆ? ನನಗೆ ಈ ಸಂದರ್ಭವನ್ನು ಒಂದು ಸ್ಥಿತ್ಯಂತರದ ಸಂದರ್ಭ ಅಂತ ಗುರುತಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನನ್ನ ಆಗ್ಲೇ ಹೇಳಿದ ಹಾಗೆ ಕಾಲದ ಪ್ರವಾಹ ಕೆಲವು ಬಿಕ್ಕಟ್ಟುಗಳನ್ನು ಹಾದು ಹೋಗಲೇಬೇಕು. ಅಂಥದ್ದೇ ಬಿಕ್ಕಟ್ಟು ಇವತ್ತು ಕನ್ನಡ ಚಿತ್ರರಂಗ ಎದುರಿಸ್ತದೆ. ಅಂದರೆ ಇದು ಅಂದರೆ ಪೀಕ್ ಲೆವೆಲ್ಗೆ ಬಂದುಬಿಟ್ಟಿದೆ ಅಂತ. ನೀವು ಉದಾಹರಣೆ ಕೊಟ್ಟಿರಿ ಮಲಯಾಳಂ ಚಿತ್ರರಂಗದ ಬಗ್ಗೆ, ತಮಿಳು ಚಿತ್ರರಂಗದ ಬಗ್ಗೆ ಉದಾಹರಣೆ ಕೊಟ್ಟಿರಿ. ಅದರ ಹಾಗೇ ತುಂಬ ಭಿನ್ನವಾಗಿರುವಂಥ, ಅದರ ಹಾಗೇ ಅಂತಲ್ಲ, ಅದಕ್ಕೆ ಸಮಾನಾಂತರವಾದ ಒಂದು ಪ್ರತಿಸ್ಪರ್ಧೆ ಒಡ್ಡಬಲ್ಲಂಥ ಒಂದು ವೈಚಾರಿಕ ಪರಂಪರೆಯೊಂದಿಗೆ ಕನ್ನಡ ಸಿನಿಮಾ ರಂಗ ಗುರುತಿಸಿಕೊಂಡಿತ್ತು ಹಿಂದೆ ಎಲ್ಲ. ನಿಮಗೆ ಕನ್ನಡದಲ್ಲಿ ತುಂಬ ಭಿನ್ನವಾದ ಪ್ರಯೋಗಗಳನ್ನು ಮಾಡಿದ ನಿರ್ದೇಶಕರಿದ್ದಾರೆ. ಅಂದರೆ ಸಾಹಿತ್ಯಕ ಸಂವೇದನೆಯ ಜೊತೆಗೆ ಬಂದಂಥ ನಿರ್ದೇಶಕರು ಇದ್ದಾರೆ, ಮತ್ತು ಅದೇ ಸಂವೇದನೆಯನ್ನು ತುಂಬ ಇನ್ಡೆಪ್ತಾಗಿ ಅರ್ಥ ಮಾಡಿಕೊಂಡಂಥ ನಾಯಕ ನಟರುಗಳು ಕೂಡ ಇದ್ದಾರೆ. ನೀವು ನೋಡಿ ನಮ್ಮ ಆ ನಾಯಕ ನಟರುಗಳು ಮತ್ತು ನಿರ್ದೇಶಕರುಗಳು ಅವರಿಬ್ಬರ ಸಂಯೋಜನೆಯ ಕಾರಣಕ್ಕಾಗಿ ತುಂಬ ಭಿನ್ನವಾಗಿರುವಂಥ ಕಲಾತ್ಮಕ ಕಾಣಿಕೆಗಳು ರೂಪುಗೊಂಡಿದೆ. ನಮ್ಮಲ್ಲಿ ಸಿದ್ಧಲಿಂಗಯ್ಯ ಅವರು ಆಗಿ ಹೋಗಿದ್ದಾರೆ, ತುಂಬ ಭಿನ್ನವಾಗಿರುವಂಥ ಸಿನಿಮಾಗಳನ್ನು ಮಾಡಿದ್ದಾರೆ. ಆಮೇಲೆ ಎನ್ ಲಕ್ಷ್ಮೀನಾರಾಯಣ್ ತುಂಬ ಭಿನ್ನವಾಗಿರುವಂಥ ನಿರ್ದೇಶಕರು ಅವರು. ಅವರು ಸಿನಿಮಾ ಕಡಿಮೆ ಸಂಖ್ಯೆಯ ಸಿನಿಮಾಗಳನ್ನು ಮಾಡಿದರೂ ಕೂಡ ಅವರು ಕಾಣಿಕೆಯಾಗಿ ಕೊಟ್ಟಂಥ ಸಿನಿಮಾಗಳಿದಾವಲ್ಲ ತುಂಬ ಭಿನ್ನವಾಗಿರುವಂಥ ಸಿನಿಮಾಗಳು. ಎಲ್ಲ ನಾಯಕ ನಟರುಗಳ ಅಂದರೆ ತುಂಬ ಜನಪ್ರಿಯ ನಾಯಕ ನಟರುಗಳನ್ನು ಸಾಮಾಜಿಕ ವಸ್ತು ವಿನ್ಯಾಸದ ಸಿನಿಮಾಗಳ ಮುಖಾಂತರ ಹೇಗೆ ಕಾಣಿಸ್ಬಹುದು ಅನ್ನುವ ಮಾದರಿಗಳನ್ನು ಅವರಿಬ್ಬರು ಕಟ್ಟಿಕೊಟ್ಟಿದ್ದಾರೆ, ಸಿದ್ಧಲಿಂಗಯ್ಯ ಮತ್ತು ಎನ್ ಲಕ್ಷ್ಮೀನಾರಾಯಣ. ನನಗೆ ಈ ಕಾರಣಕ್ಕಾಗಿ ಮುಖ್ಯ ಆಗ್ತಾರೆ. ಅಂದರೆ ನಾಯಕ ನಟರುಗಳ ಪರಂಪರೆಯು ತುಂಬ ಭಿನ್ನವಾಗಿದೆ, ನಿರ್ದೇಶಕರ ಪರಂಪರೆಯು ಕೂಡ ಭಿನ್ನವಾಗಿದೆ. ನಿಮಗೆ ರಾಜ್ಕುಮಾರ್ ಅಂದ ತಕ್ಷಣವೇ ಒಂದು ಸಾಂಸ್ಕೃತಿಕ ನಾಯಕತ್ವದ ಪರಿಕಲ್ಪನೆ ನಮಗೆ ಬರ್ತದೆ. ವಿಷ್ಣುವರ್ಧನ್ ಅವರನ್ನ ನಾವು ಸಾಹಸ ಸಿಂಹ ಅಂತ ಕರೆ ಅವ್ರ ವಿರುದ್ಧನ್ ಕೊಟ್ಟಿದ್ದಾರೆ. ನನಗೆ ಹಾಗೆ ಗುರುತಿಸೋದಕ್ಕೆ ಇಷ್ಟಪಡಲ್ಲ. ಕನ್ನಡದ ಅತ್ಯಂತ ಸೌಜನ್ಯದ ರೂಪಕ ಪ್ರತಿಭೆಯಾಗಿ ಅವರು ನಮ್ಗೆ ಮುಖ್ಯ ಆಗ್ತಾರೆ. ಅನಂತನಾಗ್ ಕೂಡ ಹಾಗೇನೆ. ಅಂದ್ರೆ ನಮ್ಮ ಇಡೀ ಕನ್ನಡದ ಸಂಸ್ಕೃತಿಗೆ ಇದ್ದಂತ ಒಂದು ಸಭ್ಯ ಐಡೆಂಟಿಟಿ ಇತ್ತಲ್ಲ, ಅದರ ಪ್ರತಿನಿಧೀಕರಣದ ಭಾಗವಾಗಿ ನೀವು ಅನಂತನಾಗ್ ಅವರನ್ನ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಇವೊಂದು ಸುದೀಪ್ ಅವ್ರಿಗೂ ಕೂಡ ಅವರು ಒಂದು ಕಾವ್ಯಾತ್ಮಕ ಸಿನಿಮಾದ ಮುಖಾಂತರವೇ ಅವರು ತುಂಬಾ ಒಂದು ಹೊಸ ಐಡೆಂಟಿಟಿಯನ್ನು ಪಡೆದರು. ಸ್ಪರ್ಶ ಅಂತ ಸಿನಿಮಾ ಅವರು ಕೂಡ ಕನ್ನಡದ ಈ ಸೌಜನ್ಯದ ಪರಂಪರೆಯನ್ನು ಪ್ರತಿನಿಧಿಸುವಂತ ಶಕ್ತಿ ಉಳ್ಳವರು. ಹಾಗಾಗಿ ನಮ್ಗೆ ಅಂಬರೀಶ್ ಅಂತವರು, ಅಂಬರೀಷ್ ಅವರನ್ನ ನಮ್ಮಲ್ಲಿ ರೆಬಲ್ ಸ್ಟಾರ್ ಅಂತ ಕರೆದಿದ್ದಾರೆ. ಏಳು ಸುತ್ತಿನ ಕೋಟೆ ಮಾಡಿದಾಗ ಎಂತ ಅವರು ಕೂಡ ಸಾಫ್ಟ್ ನಟನೆ. ಅಂದ್ರೆ ಬಂಡಾಯದ ಆಲೋಚನಾ ಕ್ರಮಗಳ ಜೊತೆಗಿನ ಸಿನಿಮಾಗಳಲ್ಲಿ ಅವ್ರು ಬಂದರೂ ಕೂಡ ಅವರ ನಿಜವಾದ ಅಸ್ಮಿತೆ ರಿಫ್ಲೆಕ್ಟ್ ಆಗೋದು ಕನ್ನಡದ ಸೌಜನ್ಯದ ಪಾತ್ರಗಳಲ್ಲಿ. ಅವರು ಪೂರ್ಣಚಂದ್ರ ಅಂತ ಒಂದು ಸಿನಿಮಾ ನೀವು ಗಮನಿಸಬೇಕು, ನೀವು ಹೇಳಿದ ಏಳು ಸುತ್ತಿನ ಕೋಟೆ ಆಗಿರಬಹುದು, ಅವರ ಏನು ಅಪಿಯರೆನ್ಸ್ ಇದೆಯಲ್ಲ ಅದು ಕನ್ನಡದ ಸೌಜನ್ಯಯುತವಾದ ಪರಂಪರೆಯ ಧಾಟಿಗೆ ಅನುಗುಣವಾಗಿನೇ ಇದೆ. ನಾವು ಬಹಳ ಸಲ 90ರ ದಶಕದ ನಂತರ ಏನಾಯ್ತು, ಈ ಹಿಂಸೆಯ ಏನು ಕ್ರೌರ್ಯವನ್ನು ವಿಜೃಂಭಿಸುವಂತ ಕಥನಗಳ ಜೊತೆಗೆ ಗುರುತಿಸಿಕೊಳ್ಳುವಂತ
ಹಂಬಲಗಳು ಜಾಸ್ತಿ ಆದವು. ಅವಾಗ ಏನಾಯ್ತು, ನಾಯಕ ನಟರುಗಳನ್ನು ಇವನ್ ಇವತ್ತು ನೀವು ಶಿವರಾಜ್ ಕುಮಾರ್ ಅಂತವ್ರನ್ನ ನೀವು ಅತ್ಯಂತ ಗ್ರಾಮೀಣ ಸೊಗಡಿನ ಪಾತ್ರಗಳು ಅವರು ಆ ತರದ ಸತ್ವ ಇರುವಂತ ನಟ ಅವರನ್ನ ಹೇಗೆ ದುಡಿಸಿಕೊಳ್ಳಬೇಕಿತ್ತು ನಮ್ಮ ನಿರ್ದೇಶಕರು. ಸೊ ಅದನ್ನ ಬೇರೆ ರೀತಿಯಲ್ಲಿ ಅವ್ರನ್ನ ಮೌಲ್ಡ್ ಮಾಡಿದಾಗ ಅವರ ನಿಜವಾದ ಶಕ್ತಿ ಸೈಡ್ ಲೈನ್ ಆಗುತ್ತೆ. ಈಗಲೂ ಕೂಡ ಶಕ್ತಿ ಇದೆ ಅವ್ರಿಗೆ, ಅಂದ್ರೆ ಗ್ರಾಮೀಣ ಮತ್ತು ನಗರಗಳ ನಡುವಿನ ಸಂಘರ್ಷ ಹೆಚ್ಚಾಗಿರುವ ಸಂದರ್ಭದಲ್ಲಿ ಅಂತ ಪಾತ್ರಗಳ ಮುಖಾಂತರ ರೆಜೋನೇಟ್ ಆಗಿ ಆ ಮುಖಾಂತರ ಒಂದು ಅವಾಗ್ಲೇ ರಾಜ್ಕುಮಾರ್ ಈ ಕೆಲಸಗಳನ್ನು ಮಾಡಿದ್ದಾರೆ ಹಿಂದೆ ಎಲ್ಲ. ಅಂದ್ರೆ ಸಿನಿಮಾನ ಸಮಾಜಕ್ಕೆ ನಾವೇನು ಹೇಳಿ ಕೊರ್ತಿರೋ ಒಂದು ಮಾಧ್ಯಮವಾಗಿ ನೋಡುವಂತ ಇದಿತ್ತು. ಇವತ್ತಿನ ಸಿನಿಮಾ ಕ್ಷೇತ್ರ ನಾಯಕರನ್ನ ಅವ್ರು ಬಿಂಬಿಸ್ಬೇಕಾದ್ರು ಯಾರೋ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್, ಯಾರೋ ಒಬ್ಬ ಕ್ರೂರಿ, ಈ ಥರದ್ದವ್ರನ್ನೇ ನಾಯಕ ಅಂತ ಸೃಷ್ಟಿಸ್ತಾ ಆ ನಾಯಕ್. ಇವಾಗ ನಾವು ರಾಜ್ಕುಮಾರ್ನ ಹೇಗೆ ನೋಡ್ತೀವಿ ಅಂದರೆ, ಸರ್ ಇವತ್ತು ಅವರೊಬ್ಬ ದೊಡ್ಡ ಏಜೆಂಟ್ ಆಗಿ ಸಿನಿಮಾ ಮಾಡಿದ್ದಿದೆ, ಕಳ್ಳ ಆಗಿ ಮಾಡಿದ್ದಿದೆ, ಏನೇ ಮಾಡಿದ್ದಿದೆ ಸಿನ್, ಅದೇ ಜನದ ಮುಂದೆ ಬರಬೇಕಾದ್ರೆ ಒಬ್ಬ ಸೀದಾ ಸಾದ ಹಳ್ಳಿ ಮನುಷ್ಯನ ಥರ ಇರೋ ವ್ಯಕ್ತಿ, ಸರಳತೆ. ನೀವು ಯಾವುದೇ ಸಿನಿಮಾದ ನಾಯಕನಾಗಿ ರಾಜ್ಕುಮಾರ್ನ ನೋಡೋಕ್ಕಾಗ್ತಿರಲಿಲ್ಲ. ಆದರೆ ಇವತ್ತು ಯಾವುದೇ ಒಂದು ಸಿನಿಮಾ ಮಾಡಿದ ನಟ ಆ ಸಿನಿಮ್ಯಾಟಿಕ್ ಲುಕ್ಕಿಂದ ಆ ಇಡೀ ವ್ಯಕ್ತಿತ್ವನ ಆ ಕ್ಯಾರೆಕ್ಟರ್ ಏನು ಅನ್ನೋ ಥರ ಈಚೆ ಬರ್ತಾರೆ. ಕುತ್ಕೊಂಡು ಮಾತಾಡುವಾಗ ಜನರ ಜೊತೆ ಆ ಸೌಜನ್ಯ ಇರಲ್ಲ, ಅದು ಯಾಕಾಗುತ್ತೆ? ಆಗ್ಲೇ ನಾವು ಸ್ಕಾಲರ್ಗಳೆಲ್ಲ ಸಾಹಿತ್ಯದ ವಲಯದವರು ಚಿಂತಕರು ಅವಾಗ್ಲೇನೆ ಈ ರೌಡಿಸಂ ಸಿನಿಮಾಗಳ ಬಗ್ಗೆ ತುಂಬಾ ಆತಂಕವನ್ನು ವ್ಯಕ್ತಪಡಿಸ್ತಿದ್ರು. ನಾಯಕ ನಟರುಗಳು ಪತ್ರಿಕಾಗೋಷ್ಠಿಗಳಲ್ಲಿ ಸಾರಸಗಟ್ಟಾಗಿ ತಿರಸ್ಕರಿಸಿದ್ರು, ಸಿನಿಮಾ ನೋಡಿದ ತಕ್ಷಣನೆ ಜನರ ಮೇಲೆ ಪರಿಣಾಮ ಆಗಿಬಿಡತ್ತಾ ಹಂಗಾಗಲ್ಲ ಅಂತ. ಇವತ್ತು ಕನ್ನಡದ ಚಿತ್ರರಂಗ ಪರಿಸ್ಥಿತಿ ನೀವು ಗಮನಿಸಿದ್ರೆ ಸಿನಿಮಾದ ಒಳಗೆ ಸಿನಿಮಾದ ಒಳಗಿನಿಂದ ಕಾಣುವ ನಾಯಕ ನಟ ಕ್ರೌರ್ಯವನ್ನ ಮೆರೀತಾನೆ, ಹೊರಗೂ ಕೂಡ ಕ್ರೌರ್ಯವನ್ನ ಮೆರೆದ್ರೆ ಅದೇ ಯಾವ ಬಗೆಯ ನಾಯಕತ್ವದ ಮಾದರಿಯನ್ನು ನಾವು ದಾಟಿಸ್ತಾ ಇದ್ದೀವಿ? ಇದು ವೈರುಧ್ಯ ಅಂತ. ಈಗ ಮೇಯರ್ ಮುತ್ತಣ್ಣ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂಥ ರಾಜ್ಕುಮಾರ್ ಹಳ್ಳಿಯಿಂದ ನಗರಕ್ಕೆ ಬಂದು ಒಂದು ಬಗೆಯ ಹೊಸ ಸಂಚಲನದ ಏನೋ ಪಲ್ಲಟಗಳ ಮಧ್ಯೆ ರೆಜುವನೇಟ್ ಆಗುವ ಪಾತ್ರವಾಗಿ ಹೆಂಗೆ ಕಂಗೊಳಿಸ್ತಾರೆ? ಬಂಗಾರದ ಮನುಷ್ಯ ಬಂದಾಗಲೂ ಕೂಡ ಅದು ಜನರಿಗೆ ಆಪ್ತ ಆಯ್ತಲ್ಲ. ಹೊಸ ಕಾಲ ಕೂಡ ಹಂಗೆ ಇದೆ ಅಲ್ಲ, ಹಳ್ಳಿ ಮತ್ತು ನಗರಗಳ ನಡುವಿನ ಸಂಘರ್ಷ ನಿರಂತರವಾಗಿದೆ. ನೀವು ಕಥನಗಳ ರೂಪದಲ್ಲಿ ಹೆಂಗೆ ಕಟ್ಟಿಕೊಡ್ತೀರಿ? ಸೊ ಇದು ಈ ಸವಾಲನ್ನು ನಿರ್ದೇಶಕರು, ನಮ್ಮ ಸಿನಿಮಾ ಸಂಭಾಷಣೆಕಾರರು, ಗೀತ ರಚನೆಕಾರರು, ಸಂಗೀತಗಾರರು, ನಿರ್ದೇಶಕರು ಇದನ್ನ ಯೋಚನೆ ಮಾಡಬೇಕಾಗ್ತದೆ. ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸಾಧ್ಯವಾಗಿದ್ದು, ನಂತರದ ನಿರ್ಮಾಪಕರಿಗೆ ಸಾಧ್ಯ, ಕೆಲವು ನಿರ್ಮಾಪಕರಿಗೆ ಸಾಧ್ಯ ಆಗಿದ್ದು, ಉಳಿದವರಿಗೆ ಯಾಕೆ ಸಾಧ್ಯ ಆಗಲ್ಲ? ಆಗತ್ತೆ ಅಂತ. ಓನ್ಲಿ ಏನೋ ಥಿಂಗ್ ಇಸ್ ದಟ್ ಒಂದು ವಿಲ್ ಪವರ್ ಬೇಕಾಗತ್ತೆ ಅಂತ. ಸರ್, ಇವತ್ತು ನೀವು ಮಾತಾಡುವಾಗ ನನಗೆ ನೆನಪಾದದ್ದು ಪತ್ರಿಕೋದ್ಯಮ ಆದರೂ ಅಷ್ಟೇ, ಸಿನಿಮಾ ರಂಗ ಆದರೂ ಅಷ್ಟೇ, ಜನ ಏನು ಕೇಳ್ತಾರೋ ಅದನ್ನು ಕೊಡ್ತೀವಿ ರೀ. ನಾವೊಂದು ತುಂಬ ದೊಡ್ಡ ಸಂಸ್ಥೆಯ ಒಬ್ಬ ಮುಖ್ಯ ಜರ್ನಲಿಸ್ಟು ಅಷ್ಟು ಇದರಲ್ಲಿ ಮಾತಾಡ್ಬಿಡ್ತಾರೆ. ಹೆಂಗೆ ಅಂದರೆ ಜನ ಏನು ಕೇಳ್ತಾರೋ ಅದು ಕೊಡ್ತೀವಿ. ನಮಗೆ ಟಿ ಆರ್ ಪಿ ಮುಖ್ಯ ಅಂದರೆ ಅತ್ಯಾಚಾರನ ವೈಭವೀಕರಿಸೋದು, ಹೆಣ್ಮಕ್ಳ ಬಗ್ಗೆ ಕೆಟ್ಟ ಲ್ಯಾಂಗ್ವೇಜ್ ಬಳಸೋದು, ಅಂದರೆ ಇವರು ಜಡ್ಜ್ಗಳಾಗ್ಬಿಟ್ಟಿರ್ತಾರೆ ಸರ್ ಮಾಧ್ಯಮದಲ್ಲಿ. ಇವತ್ತು ಕೆಲಸ ಮಾಡ್ತಿರೋರು ಏನಿದೆ, ಇವಾಗ ರಾಘವೇಂದ್ರ ಅವನ ಹೆಸರೇನೋ ಇದೆ, ಶೆಡ್ಡಿಗ್ಬಾ ಅಂತ ಕರೀತಾನೆ. ಆ ಪತ್ರಿಕೋದ್ಯಮದ ಸೂಕ್ಷ್ಮತೆ ಆಗಲಿ, ಮಾನವೀಯತೆಯ ಸೂಕ್ಷ್ಮತೆ ಆಗಲಿ, ಸಾಮಾಜಿಕವಾಗಿ ಇರಬೇಕಾದಂಥ ಕಾಮನ್ ಸೆನ್ಸ್ ಇಲ್ದಿರೋಂಥ ಜನ ಇವತ್ತು ಪತ್ರಿಕೋದ್ಯಮದ ಒಳಗಡೆ ತುಂಬ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ. ಇದು ಯಾಕಾಗುತ್ತೆ ಅಂತ ನಿಮ್ಗೆ ಜನರನ್ನು ಬ್ಲೇಮ್ ಮಾಡ್ತಾರೆ ಅಷ್ಟೇ. ದೋಸ್ ಹೂ ಆರ್ ಇನ್ ಹೈಯರ್ ಪೊಸಿಷನ್ಸ್ ದೇ ಆರ್ ಬ್ಲೇಮಿಂಗ್ ಪೀಪಲ್. ಅಂದ್ರೆ ಜನ ಎಲ್ಲಾ ಜನ ಕೆಟ್ಟದ್ದನ್ನು ನಿರೀಕ್ಷೆ ಮಾಡಿದ್ರೆ ಸಮಾಜ ಸುಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಯಾಕಂದ್ರೆ ಹಿಂಸೆಯಿಂದ ವಿಜೃಂಭಿಸಬೇಕಾಗಿತ್ತು, ನಾವು ಹೀಗೆ ಕೂತು ಮಾತಾಡಬಾರ್ದಾಗಿತ್ತು, ಮಾತಾಡುವ ಸ್ಥಿತಿ ಇರ್ತಿರ್ಲಿಲ್ಲ, ಅಲ್ಲೆಲ್ಲೋ ಗಲಾಟೆ ನಡೀತಿತ್ತು, ಹೆಂಗೆ ನಾವು ಇಷ್ಟು ಆರೋಗ್ಯಕರ ಸಂವಾದ ನಡೆಸೋದಕ್ಕೆ ಸಾಧ್ಯ ಆಗ್ತಿತ್ತು? ಹಂಗಿಲ್ಲ, ಎಲ್ಲ ಜನ ಕೂಡ ಹಾಗೆ ನಿರೀಕ್ಷೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ವಿವೇಕದ ಆಲೋಚನಾ ಕ್ರಮಗಳು ಇಲ್ಲದ ಕಡೆಗೆ ಆ ತರದ ಮೀನ್ ಮೈಂಡೆಡ್ ಸೆಂಟ್ರಿಕ್ ನಿರೀಕ್ಷೆಗಳಿರ್ತವೆ. ಅದೇ ನಿರೀಕ್ಷೆಗಳನ್ನ ನಾನು ಮತ್ತೆ ಮತ್ತೆ ಪ್ರಭಾವಿ ಮಾಧ್ಯಮದ ಮುಖಾಂತರ ಕೊಟ್ಟಾಗ ಅವ್ರು ಅಡಿಕ್ಟ್ ಆಗ್ತಾರೆ. ನಾನು ಕೊಟ್ಟು ಅಡಿಕ್ಟ್ ಮಾಡ್ತೀನಿ, ಅಡಿಕ್ಷನ್ ಆದ ನಂತರ ನಾನೇನು ಹೇಳ್ತೀನಿ ಅವ್ರು ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದು ನನಗೆ ಅಪ್ರಾಮಾಣಿಕತನ ಅಂತ ಅನ್ಸುತ್ತೆ. ನಾನು ಐ ಆಮ್ ನಾಟ್ ಟ್ರೂ ಟು ಮೈ ಹಾರ್ಟ್ ಆಸ್ ಏನೋ ಚೀಫ್ ಆಫ್ ದಟ್ ಆರ್ಗನೈಸೇಷನ್, ಮೀಡಿಯಾ ಆರ್ಗನೈಸೇಷನ್. ಹಂಗಾಗಿ ನನಗೆ ಅಂದ್ರೆ ಎಲ್ಲ ಕಾಲದಲ್ಲೂ ಕೂಡ ವೈರುಧ್ಯಗಳಿದ್ವು, ಆ ವೈರುಧ್ಯಗಳನ್ನ ಮೀರುವ ಹಾಗೆ ಬೇರೆ ಬೇರೆ ದಾರ್ಶನಿಕ ನಾಯಕರು, ಮಾಧ್ಯಮಗಳನ್ನು ರೆಪ್ರೆಸೆಂಟ್ ಮಾಡುವಂತ ದಾರ್ಶನಿಕ ನಾಯಕರು ಪ್ರಯೋಗಗಳನ್ನು ನಡೆಸಿದ್ರಲ್ಲ. ಪತ್ರಿಕಾ ರಂಗ ಇದ್ದಾಗಲೂ ಕೂಡ ಇದು ಇತ್ತು, ಈ ತರದ ಸಮಸ್ಯೆಗಳಿದ್ದು. ಆದ್ರೆ ಅವರನ್ನ ಅದನ್ನ ಹೆಂಗ ಹಾದು ಹೋದ್ರು? ನಾವೆಲ್ಲ ವರದಿ ಬರೆಯುವ ಕಾಲಕ್ಕೆ ಹಿರಿಯರು ಹೇಳ್ತಿದ್ರೆ, ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಬೇಡಿ ಅಂತ ಹೇಳ್ತಿದ್ರು.
ಇವತ್ತು ಕೆಟ್ಟದಾಗ ಮಾತಾಡೋದನ್ನ ಮಾತ್ರ ಕ್ಯಾಚ್ ಮಾಡ್ತಾರೆ ಅಂದ್ರೆ ಇವಾಗ ನಮ್ಗೆ ನಮ್ಮ ನಾನು ಕೆಲಸ ಮಾಡಿದ ಕೆಲವು ಚಾನಲ್ ಅಲ್ಲಿ ಯಾರೋ ಒಬ್ಬ ದೊಡ್ಡ ರೈಟರ್ ಕಾರ್ನಾಡ್ ಅಂತವ್ರೇನೋ ಮಾತಾಡ್ತಾರೆ, ಯಾವ್ದೋ ಪ್ರತಿಭಟನೆಯಲ್ಲಿ ಅವ್ರು ಭಾಗಿಯಾಗ್ತಿದ್ದಾರೆ ಅಂದ್ರೆ ಅವ್ರು ಏನೇ ಮಾತಾಡ್ಲಿ ಬಿಡು, ವಿವಾದ ಯಾವ್ದಾಗುತ್ತೋ ಅದನ್ನ ತಗೊಂಬ ಅಂತ ಹೇಳು. ಪತ್ರಿಕೋದ್ಯಮನ ನಾನು ನೋಡಿದೀನಿ, ಹೊಸದಾಗಿ ನಾವು ಪತ್ರಿಕೋದ್ಯಮನ ಒಂದು ಸಾಮಾಜಿಕವಾಗಿ ಕಟ್ಕೊಳ್ಳೋದಕ್ಕಿರೋ ದಾರಿಗಳೇನು ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ದಾರಿಗಳು ಮಾದರಿಗಳಲ್ಲಿ ಇರ್ತವೆ ಅಂತ, ಪ್ರಯೋಗಶೀಲ ಮಾದರಿಗಳಲ್ಲಿ ದಾರಿಗಳೇ ಇರ್ತವೆ. ನೀವು ನೋಡಿ, ನೀವು ಗಮನಿಸಿ, ಕಳೆದ 2 ದಶಕಗಳಲ್ಲಿ ಕನ್ನಡ ಪತ್ರಿಕಾ ರಂಗವನ್ನು ಬಯಾಸಡ್ ನೋಷನ್ಗಳ ಜೊತೆಗೆ ಏನೋ ಲಿಂಕ್ ಮಾಡಿದಂಥ, ಅದು ವಿಧ್ವಂಸಕ ಕೃತ್ಯ ಅಂತ ಕರಿತೀನಿ ನಾನು. ಬಯಾಸಡ್ ನೋಷನ್ಗಳ ಜೊತೆಗೆ ಪತ್ರಿಕಾ ರಂಗವನ್ನು ಲಿಂಕ್ ಮಾಡಿದಂಥ ನಾಯಕರಲ್ಲದ ನಾಯಕರಿದ್ದಾರಲ್ಲ, ಅವರು ಇಡೀ ನಮ್ಮ ಪತ್ರಿಕಾ ಪರಂಪರೆಗೆ ತದ್ವಿರುದ್ಧವಾದ ಒಂದು ಪ್ರವೃತ್ತಿಗಳನ್ನು ಇಂಜೆಕ್ಟ್ ಮಾಡಿಬಿಟ್ರು. ಆದರೆ ಅದು ಭಾಳ ದಿವಸಗಳ ಕಾಲ ನಡೆಯೋದಿಲ್ಲ ಅಂತ, ಯಾವತ್ತಾದರೂ ಅದು ಕೊನೆಯಾಗಬೇಕು, ಮತ್ತೆ ಹೊಸ ನೀರು ಬರಬೇಕು. ಇವತ್ತು ನಿಮಗೆ ಹೊಸ ಬಗೆಯ ಆಲೋಚನಾ ಕ್ರಮಗಳ ಒಂದು ಪ್ರವಾಹ ಆಲ್ಟರ್ನೇಟಿವ್ ಮಾಧ್ಯಮಗಳ ಮುಖಾಂತರ ಬರ್ತಾ ಇದೆಯಲ್ಲ. ಆಲ್ಟರ್ನೇಟಿವ್ ಮಾಧ್ಯಮಗಳ ಮುಖಾಂತರ ಬರುವಂಥ ಧ್ವನಿಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರುವಂಥ ಮೀನ್ ಆಗಿರುವಂಥ ಇಂಟರ್ಪ್ರಿಟೇಷನ್ಗಳನ್ನು ಅಲ್ಲಗಳಿತಾ ಇದಾವಲ್ಲ ಜನಕ್ಕೆ ಗೊತ್ತಾಗುತ್ತೆ. ಆಲ್ಟರ್ನೇಟಿವ್ ಮೀಡಿಯಾಗಳ ಸೌಂದರ್ಯ ಅದು ಅಂತ. ಹಾಗಾಗಿ ಈಗ ಬುಕ್ ಬ್ರಹ್ಮ ಆದಂಥ ಮಾಧ್ಯಮ ಇದೆಯಲ್ಲ, ಇಟ್ ಈಸ್ ಗ್ರೇಟೆಸ್ಟ್ ವಾಯ್ಸ್ ಇನ್ ಫೇವರ್ ಆಫ್ ಏನೋ ಪ್ರೋ ಪೀಪಲ್ ಐಡೆಂಟಿಟಿ, ಜನಪರವಾಗಿ ಜನಕೇಂದ್ರಿತವಾಗಿ ನಮ್ಮ ಸಂಸ್ಕೃತಿ ನಮ್ಮ ಸಾಹಿತ್ಯಿಕ ಶಕ್ತಿಯನ್ನು ವಿಸ್ತರಿಸುವಂಥ ನೆಲಗಟ್ಟಿನಲ್ಲಿ ಒಂದು ಪರ್ಯಾಯ ಮಾಧ್ಯಮವಾಗಿ ಬುಕ್ ಬ್ರಹ್ಮ ಕೆಲಸ ಮಾಡ್ತಾ ಇದೆಯಲ್ಲ. ಪ್ರತಿರೋಧವಾಗಿ ಕೂಡ, ಪ್ರತಿರೋಧ ಅಂದ್ರೆ ಒಂದು ಸೌಜನ್ಯದ ಪ್ರತಿರೋಧ ಬೇಕಲ್ಲ, ಸೌಜನ್ಯದ ಪ್ರತಿರೋಧ. ನೀವೇನು ಬೇರೆ ಬೇರೆ ಬರಹಗಾರರನ್ನ ಕಾಣಿಸ್ತಿರಲ್ಲ, ಇದು ತುಂಬಾ ಸಣ್ಣ ಕೆಲಸ ಏನಲ್ಲ, ತುಂಬಾ ಭಿನ್ನವಾಗಿರುವಂತ ಕೆಲಸ ಅಂತ. ಹಾಗಾಗಿ ಮುಖ್ಯವಾಹಿನಿ ಮಾಧ್ಯಮಗಳನ್ನ ಎಚ್ಚರದಲ್ಲಿ ಇಡೋದಕ್ಕೆ ಈ ತರದ ಆಲ್ಟರ್ನೇಟಿವ್ ಮೀಡಿಯಾಗಳು ಬರಬೇಕಾಗ್ತದೆ, ಅದು ಕಾಲದ ಅನಿವಾರ್ಯತೆಯೂ ಆಗತ್ತೆ, ಹಾಗಾಗಿ ತಿಳಿ ಆಗತ್ತೆ ಅಂತ ನಾನು ಹೇಳೋದು. ನಿಮ್ಮ ಆಸೆ ಫಲಿಸ್ಲಿ, ತುಂಬಾ ಒಳ್ಳೆ ಆಶಯಗಳಿದೆ ಸರ್. ಮುಂದಿನ ನಿಮ್ಮ ಬರವಣಿಗೆ ಬಗ್ಗೆ ಹೇಳೋದಾದ್ರೆ ಸರ್, ಏನ್ ಬರೀತಿದ್ದೀರಾ ಸದ್ಯ? ಈಗ ನಾನು ನಂತರದ ಪುಸ್ತಕ ಈಗಾಗಲೇ ಆಗಿದೆ, ರೆಡಿ ಆಗಿದೆ ಪುಸ್ತಕ. ಬೆಟ್ಟದ ಹೂವಿನ ಕುರಿತಾಗಿ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ, ಅದು ಡಿಸ್ಕೋರ್ಸ್ ಅನಾಲಿಸಿಸ್ ಮೆಥಡಾಲಜಿಯನ್ನು ಬಳಸಿ ನಾನು ಅದನ್ನ ಈಗಾಗಲೇ ಬರೆದಿದ್ದೀನಿ. ಅಂದ್ರೆ ಅದನ್ನ ಆಧುನಿಕ ಭಾರತದ ಸಾಮಾಜಿಕ ರಾಮಾಯಣ ಅಂತ ಗುರುತಿಸ್ತಾ ಇದ್ದೀನಿ. ಅಂದ್ರೆ ಇದು ಯಾಕೆ ಮುಖ್ಯ ಆಗ್ತದೆ, ವೈ ವಿ ನೀಡ್ ಟು ರಿವಿಸಿಟ್ ಬೆಟ್ಟದ ಹೂ, ಈಗಾಗಲೇ ಆಗಿ ಹೋಗಿರುವಂತ, ಈಗಾಗಲೇ ಜನಜನಿತವಾಗಿರುವಂತ, ಇತಿಹಾಸದ ಗರ್ಭದಲ್ಲಿ ಸೇರಿರುವಂತ ಬೆಟ್ಟದ ಹೂ ಸಿನಿಮಾನ ನಾವು ಈಗ ಯಾಕೆ ಚರ್ಚೆ ಮಾಡಬೇಕು, ಯಾಕೆ ಚರ್ಚೆ ಮಾಡಬೇಕು ಅಂತಂದ್ರೆ, ಇದು ಸಾಮಾಜಿಕ ಕಥನವಾಗಿ ಅಂದ್ರೆ ರಾಮನ ಕುರಿತಾದ, ರಾಮತ್ವದ ಕುರಿತಾದ ಮತ್ತು ಆ ಕಾಲದ ಸಾಮಾಜಿಕ ಸ್ಥಿತಿಗತಿಗಳ ಭಿನ್ನವಾದ ಸಿನಿಮಾ ವ್ಯಾಖ್ಯಾನ ಅದು ಬೆಟ್ಟದ ಹೂ. ಹಾಗಾಗಿನೇ ನಾವು ಅದನ್ನ ವಾಪಸ್, ಅದ ಅಲ್ಲಿ ಬಡತನದ ಕುರಿತಾದ ಚಿತ್ರಣ ಇದೆ, ಮತ್ತೆ ಕುವೆಂಪು ಅವರ ಕುರಿತಾದ ಪ್ರಸ್ತಾಪ ಇದೆ, ಅಲ್ಲೊಬ್ಬ ಜನಪರ ರಾಮ ಇದ್ದಾನೆ, ಜನಪರ ಸತ್ಯದ ಪರವಾಗಿರುವಂತ ರಾಮ ಇದ್ದಾನೆ. ಸೊ ಹಾಗಾಗಿ ನನಗೆ ಆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಅದು ಅದಕ್ಕೊಂದು ಕಂಟೆಂಪರರಿ ಸಿಗ್ನಿಫಿಕೆನ್ಸ್ ಇದೆ ಅಂತ ಅನ್ಸಿದೆ, ಸಮಕಾಲೀನ ಮಹತ್ವ ಇದೆ ಅಂತ ಅನ್ಸಿದೆ. ಹಾಗಾಗಿ ನನಗೆ ಆ ಕೃತಿ ಬರಹ ಈಗಾಗಲೇ ಮುಗಿದಿದೆ, ಒಂದು 2 ತಿಂಗಳ ನಂತರ ಅದು ಪ್ರಕಟ ಆಗ್ತದೆ. ಆ ಪುಸ್ತಕಕ್ಕೂ ಒಳ್ಳೇದಾಗ್ಲಿ ಸರ್. ಆ ಪುಸ್ತಕ ಬಂದಾಗ್ಲೂ ಮತ್ತೆ ಬುಕ್ ಬ್ರಹ್ಮಗೆ ಬನ್ನಿ, ತುಂಬಾ ದೂರದಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದೀರಿ, ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಈ ಬಗೆಯ ಸಾಹಿತ್ಯದ ಕೈಂಕರ್ಯ ನಿಮ್ಮ ವೇದಿಕೆಯ ಮುಖಾಂತರ ಹೀಗೆ ಮುಂದುವರಿತಾ ಇರಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ.